ನೆಲದಲ್ಲಿ ಬಾಲಲ್ಲಿಯೇ ಕಡಲುಗಾಡುಗಳಲ್ಲಿ ಪಕ್ಕಿ ಮಿಗಪುಲ್ಗಳಲ್ಲಿ ಆರ್ಯರಲಿ ಮೇ ಅನಾರ್ಯರಲಿ ವಿಶ್ವಮಂ ಸರ್ವತ್ರ ತುಂಬಿದ ಅಂತರ್ಯಾಮಿ ಚೇತನಂ ತಾಂ ಪ್ರೇಮಾತ್ಮವಾಗಿರ್ಬುದು ಅದರಿಂದೆ ಹಿಂಸೆಯಿಂ ಪ್ರೇಮಮೂರ್ತಿಗಳಾದ ಸಂತಾನ ಮುದಿಸದೈ ಕುವೆಂಪುರು ಇಲ್ಲಿ ತಮ್ಮ ದರ್ಶನವನ್ನು ಬಹಳ ಸ್ಪಷ್ಟವಾಗಿ ಮತ್ತು ಸೊಗಸಾಗಿ ಹೇಳಿದ್ದಾರೆ. ಹಿಂಸೆಯಿಂದ ಪ್ರೇಮ ಮೂರ್ತಿಗಳು ಹುಟ್ಟೋದಿಲ್ಲ, ಅಂದರೆ ಹಿಂಸೆಯಿಂದ ನಮಗೆ ಒಳ್ಳೇದು ಬರೋದಿಲ್ಲ. ಪ್ರೇಮದಿಂದ ಕೂಡಿರುವ ಮಕ್ಕಳು ಉಂಟಾಗಬೇಕು ಅಂದರೆ, ಹುಟ್ಟಬೇಕು ಅಂದರೆ ಅದು ಅಹಿಂಸೆಯಿಂದನೇ ಆಗಬೇಕು. ಹಾಗಾಗಿ ನೀನು ಅಹಿಂಸೆಯಿಂದನೇ ಯಜ್ಞವನ್ನು ಮಾಡಬೇಕು. ಪುತ್ರಕಾಮೇಷ್ಠಿಯು ಅಹಿಂಸೆಯಿಂದ ಆಗಬೇಕು. ಇನ್ನೊಂದು ವಿಚಾರ, ನೀನು ಯಜ್ಞವನ್ನು ಮಾಡಿ ಯಾರನ್ನು ಸಂತೋಷಪಡಿಸ್ತಾ ಇದೆಯಾ ಅಂದರೆ ದೇವತೆಗಳನ್ನು. ಆ ದೇವತೆಗಳು ನಿನಗೇನೋ ಒಂದನ್ನು ಕೊಡಬೇಕು, ವರವನ್ನು ಕೊಡಬೇಕು. ಆ ದೇವತೆಗಳು ಸ್ವರೂಪ ಹೇಗಿದೆ ಅಂದರೆ ಅವರು ಹಿಂಸಾತ್ಮಕರಲ್ಲ. ಇದು ಬಹಳ ಮುಖ್ಯ. ಭಾರತದ ಯಾವ ದೇವತೆಗಳು ಕೂಡ, ನಮ್ಮ ಹಿಂದೂಗಳಲ್ಲಿರುವಂಥ ಯಾವುದೇ ದೇವತೆಗಳು ಕೂಡ ಇವರು ಹಿಂಸಾತ್ಮಕರಲ್ಲ, ಹಿಂಸೆಯನ್ನು ಪ್ರಚೋದಿಸುವಂಥ ದೇವತೆಗಳಲ್ಲ. ಈ ಜಗತ್ತಿನಲ್ಲಿರುವಂಥ ದೇವತೆಗಳ ಕಲ್ಪನೆಯನ್ನು ಕುವೆಂಪು ಅವರು ದೇವತೆ ಅನ್ನುವುದಕ್ಕಿಂತ ಚೇತನ ಅಂತ ಹೇಳ್ತಾ ಇದ್ದಾರೆ. ಓ ನನ್ನ ಚೇತನ ಅನ್ನುವುದು ಬಹಳ ಪ್ರಸಿದ್ಧವಾದ ಅವರ ಕವನ. ಇದು ಚೈತನ್ಯದಿಂದ ತುಂಬಿದೆ ಈ ಆತ್ಮವು. ಹಾಗಾದರೆ ಚೈತನ್ಯ ಅನ್ನೋದು ಎಲ್ಲಿದೆ ಅಂದರೆ ಈ ಮಣ್ಣಲ್ಲಿದೆ, ನೆಲದಲ್ಲಿದೆ, ಬಾನಲ್ಲಿದೆ, ಆಕಾಶದಲ್ಲಿದೆ, ಕಡಲು ಕಾಡುಗಳಲ್ಲಿದೆ, ಕಡಲಿನಲ್ಲಿದೆ, ಸಮುದ್ರದಲ್ಲಿದೆ, ಕಾಡು ಅರಣ್ಯದಲ್ಲಿದೆ, ಪಕ್ಕಿ ಹಕ್ಕಿನಲ್ಲಿದೆ, ಹಕ್ಕಿಗಳಲ್ಲಿ, ಮಿಗ ಎಲ್ಲ ಮೃಗಗಳಲ್ಲಿದೆ, ಪಶುಗಳಲ್ಲಿದೆ, ಪುಲ್ಗಳಲ್ಲಿ ಎಲ್ಲ ರೀತಿಯ ಹುಲ್ಲುಗಳಲ್ಲಿದೆ, ಆರ್ಯರಲ್ಲಿದೆ, ಯಾರನ್ನು ನಾವು ಸಂಪನ್ನರು ಸಭ್ಯರು ಅಂತೀವಿ ಅಂಥ ವ್ಯಕ್ತಿಗಳಲ್ಲಿ ಆತ್ಮ ಇದೆ, ಚೈತನ್ಯ ಇದೆ. ಅಷ್ಟೇ ಅಲ್ಲದೆ ಅನಾರ್ಯರಲ್ಲಿ, ಯಾರನ್ನು ನಾವು ಅಂಥ ಸುಸಂಸ್ಕೃತರು ಅಂತ ಹೇಳೋದಿಲ್ಲ, ಅಂಥವರಲ್ಲೂ ಕೂಡ ಈ ಆತ್ಮವಿದೆ. ಕೇಳ್, ಹಾಗಾಗಿ ಜಾಬಾಲಿ ಹೇಳ್ತಿರೋದು ದಶರಥನೇ ಕೇಳಿಸ್ಕೋ, ವಿಶ್ವಮಂ ಸರ್ವತ್ರ ತುಂಬಿದ ಅಂತರ್ಯಾಮಿ ಚೇತನಂ, ಈ ಜಗತ್ತಿನಲ್ಲಿ ಮುಳ್ಳು ಮನೆ ಕೊನೆಯ ತನಕ ಎಲ್ಲ ಕಡೆ. ಅಥವಾ ಸುರೇಶ್ವರಾಚಾರ್ಯರು ಅವರ ನೈಷ್ಕರ್ಮ ಸಿದ್ಧಿಯಲ್ಲಿ ಹೇಳುವಂಥ ಮಾತನ್ನು ಬಳಸೋದಾದರೆ, ಆ ಬ್ರಹ್ಮದಿಂದ ಹಿಡಿದು ಪರಬ್ರಹ್ಮದಿಂದ ಹಿಡಿದು ಒಂದು ಮೋಟು ಮರದ ತನಕ ಕೊನೆಗೂ ಆತ್ಯಂತಿಕವಾಗಿ ಜಡ ಮತ್ತು ಚೈತನ್ಯ ಅನ್ನುವುದರಲ್ಲಿ ಭೇದವಿಲ್ಲ. ಜಗತ್ತೆಲ್ಲವೂ ಕೂಡ ಚೈತನ್ಯಮಯವೇ ಆಗಿದೆ. ಅಂಥ ಚೈತನ್ಯಮಯವಾಗಿರುವ ಜಗತ್ತಿದೆಯಲ್ಲ, ಕೇವಲ ಚೈತನ್ಯದಿಂದ ತುಂಬಿಲ್ಲ, ಅದು ಪ್ರೇಮಾತ್ಮಕವಾಗಿದೆ. ಆ ಚೈತನ್ಯದ ಅಭಿವ್ಯಕ್ತಿ ಸ್ವರೂಪ ಹೇಗಿದೆ ಅಂದರೆ ಪ್ರೇಮಮಯವಾಗಿದೆ. ಹೀಗಾಗಿ ದೇವತೆಗಳು ಚೈತನ್ಯಮಯರು ಅಷ್ಟೇ ಅಲ್ಲ, ಅವರು ಪ್ರೇಮಮಯರು. ಅವರನ್ನು ಒಲಿಸ್ಕೋಬೇಕಾದ್ರೆ ಪ್ರೇಮದ ದಾರಿಯಲ್ಲಿ ಹೋಗಬೇಕು. ಪ್ರೇಮದ ದಾರಿ ಮತ್ತು ಹಿಂಸೆಯ ದಾರಿ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. ಪ್ರೇಮ ಮತ್ತು ಹಿಂಸೆ ಒಟ್ಟಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ ಜಗತ್ತಲ್ಲಿ. ಹಾಗಾಗಿ ಇವತ್ತು ಜಗತ್ತು ಯಾವುದರಿಂದ ತುಂಬಿದೆ ಅಂದರೆ, ನಾವು ಬದುಕಿರೋ ಜಗತ್ತು ಹಿಂಸೆಯಿಂದ ತುಂಬಿದೆ. ಯಾಕೆ ಹಿಂಸೆಯಿಂದ ತುಂಬಿದೆ ಅಂದರೆ, ಅಲ್ಲಿ ಪ್ರೇಮವೂ ಇಲ್ಲ, ಅಲ್ಲಿ ದ್ವೇಷ ಇದೆ, ವೈರ ಇದೆ, ಸ್ಪರ್ಧೆ ಇದೆ. ಇದು ಹೋಗಬೇಕು ಅಂದರೆ ನೀನು ಪ್ರೇಮದ ದಾರಿಯಲ್ಲಿ ದೇವತೆಗಳನ್ನು ಒಲಿಸ್ಕೋ. ಹಾಗೆ ಒಲಿಸ್ಕೊಂಡಾಗ ನಿಮ್ಮಲ್ಲಿ ಹುಟ್ಟುವಂಥ ಮಗು ಪ್ರೇಮದ ಮಗುವಾಗಿರುತ್ತೆ, ಅದರಿಂದ ಜಗತ್ತಿಗೆ ಒಳ್ಳೆಯದಾಗ್ತದೆ ಅನ್ನುವಂಥದ್ದು ಇದು ಜಾಬಾಲಿ ದರ್ಶನ. ಜಾಬಾಲಿ ದರ್ಶನ ಅಂತ ಹೇಳ್ತೀವಿ ಕಾವ್ಯ ಸಂದರ್ಭದಲ್ಲಿ, ವಾಸ್ತವವಾಗಿದ್ದು ಕುವೆಂಪು ಅವ್ರದ್ದೇ ದರ್ಶನ. ರಾಜೇಂದ್ರ ಕೇ ಪ್ರೇಮ ಸಾಕ್ಷಾತ್ಕಾರಮಾಗಿರ್ಪ ಋಷ್ಯ ಶೃಂಗಾದಿ ಮುನಿಗಳ ನಿಲ್ಲಿಗೆ ಆಹ್ವಾನಗೈ ಮಖಶಾಲೆಯಂ ರಚಿಸಿ ಯಜ್ಞಕುಂಡಂ ಗೈದೋ ವಿಶ್ವಶಕ್ತಿ ಸ್ವರೂಪಿಯ ಅಗ್ನಿಯಂ ಭಜಿಸುನಿ ವಿಶ್ವಶಕ್ತಿ ಸ್ವರೂಪಿಯ ಅಗ್ನಿಯಂ ಭಜಿಸುನಿ ಸಾತ್ವಿಕ ವಿಧಾನದಿಂ.
ಮುಂದುವರೆದು ಜಾಬಾಲಿಗಳು ಹೇಳ್ತಾರೆ ದಶರಥನಿಗೆ, ಎಲೆ ರಾಜೇಂದ್ರನೇ, ಎಲೆ ರಾಜರ್ಷಿಯೇ, ಕೇಳು, ಪ್ರೇಮ ಸಾಕ್ಷಾತ್ಕಾರ ಯಾರಿಗಾಗಿದೆಯೋ ಅಂಥ ಋಷಿಗಳನ್ನು ಕರೀರಿ. ಯಾರವರು? ಋಷ್ಯಶೃಂಗ. ಋಷ್ಯಶೃಂಗರೆಂಬಂಥ ಋಷಿಯನ್ನು ಕರಿ ನೀನು. ಅಂಥ ಮುನಿಯನ್ನು ಕರಿ. ನಮ್ಮ ದೇಶದಲ್ಲಿ ಋಷಿ ಮತ್ತು ಮುನಿ ಎರಡೂ ಶಬ್ದವನ್ನು ಬಳಸ್ತಾರೆ. ಯಾರಿಗೆ ಸತ್ಯ ಸಾಕ್ಷಾತ್ಕಾರವಾಗಿದೆ ಮತ್ತು ಮಂತ್ರದ ಸಾಕ್ಷಾತ್ಕಾರವಾಗಿದೆ ಅವರು ಋಷಿಗಳು. ಯಾರು ಸದಾ ಮೌನದಲ್ಲಿರ್ತಾರೆ, ಹೆಚ್ಚು ಮಾತಾಡೋದೇ ಇಲ್ಲ, ಸಾವಿರಕ್ಕೊಂದು ಮಾತು, ಅಂಥವ್ರು ಮುನಿಗಳು, ಮೌನದಿಂದ ಇರೋರು ಮುನಿಗಳು. ಅಂಥ ಋಷ್ಯಶೃಂಗ, ಅವನು ಋಷಿಯೂ ಹೌದು, ಅವನು ಮುನಿಯವನು. ಆ ಮುನಿಗಳನ್ನು ಕರೆಸಿ ಅವ್ರಿಗೆ ಆಹ್ವಾನ ಮಾಡು. ಆಮೇಲೆ ಯಜ್ಞಶಾಲೆಯನ್ನು ರಚಿಸು. ಮಖ, ಮಖ ಅಂದರೆ ಯಜ್ಞ. ಆ ಶಾಲೆಯನ್ನು ಅಂದರೆ ಯಜ್ಞಶಾಲೆಯನ್ನು, ಯಜ್ಞವೇದಿಯನ್ನು ರಚನೆ ಮಾಡು. ಯಜ್ಞಕುಂಡವನ್ನು ನೀನು ಸಿದ್ಧಪಡಿಸು. ವಿಶ್ವಶಕ್ತಿ ಸ್ವರೂಪಿಯಾದ ಅಗ್ನಿಯನ್ನು ಭಜಿಸು. ಅಗ್ನಿ ಅಂತ ಹೇಳಿದ್ರೆ ಹಿಂದೆ ಅವನ ಹೃದಯದಲ್ಲಿರುವ ತಾಪಕ್ಕೆ ಅಗ್ನಿ ಅಂತ ಹೇಳಿದ್ರು. ಆ ಅಗ್ನಿ ಬಗ್ಗೆ ಹೇಳ್ತಾ ಇಲ್ಲ, ಹೊಟ್ಟೆ ಕಿಚ್ಚು ಎದೆ ಉರಿ ಬಗ್ಗೆ ಹೇಳ್ತಾ ಇಲ್ಲ ಇಲ್ಲಿ ಕುವೆಂಪುರು. ಅವ್ರು ಹೇಳ್ತಿರೋದು ನಮ್ಮ ಪ್ರಾರ್ಥನೆಗಳನ್ನು, ಕಾಮ್ಯ ಪ್ರಾರ್ಥನೆಗಳನ್ನು ಲೋಕದಲ್ಲಿ, ದೇವಲೋಕದಲ್ಲಿರುವಂಥ ದೇವತೆಗಳಿಗೆ ತಲುಪಿಸಿ ಅವರ ಹರಕೆ ಅಥವಾ ಆಶೀರ್ವಾದವನ್ನು ನಮ್ಮ ತನಕ ತಗೊಂಬಂದು ಕೊಡ್ತಾನಲ್ಲ ಅವನು ಅಗ್ನಿ. ಇದು ಬಹಳ ದಿವ್ಯವಾದ್ದು. ಅಗ್ನಿ ಅಂದರೆ ಬೆಂಕಿಯಲ್ಲ, ಇದು ಅಗ್ನಿದೇವ. ಈ ಅಗ್ನಿಯ ಕಲ್ಪನೆ ಎನ್ನುವುದು ಯಜ್ಞ ಸಂಸ್ಕೃತಿಯ ಒಂದು ಭಾಗ. ಆದರೆ ಆ ಯಜ್ಞ ಹಿಂಸಾಮಯ ಯಜ್ಞ ಆಗಬಾರ್ದು, ಪ್ರೇಮಮಯ ಸಾತ್ವಿಕ ಯಜ್ಞ ಆಗಬೇಕು. ಆ ರೀತಿಯಲ್ಲಿ ವಿಶ್ವಶಕ್ತಿಗಳ, ವಿಶ್ವದ ಎಲ್ಲ ಶಕ್ತಿಗಳನ್ನು ತನ್ನಲ್ಲಿ ಇಟ್ಕೊಂಡಿರುವಂಥ ಅಗ್ನಿ ಯಾರಿದ್ದಾನೆ, ಆ ಅಗ್ನಿದೇವತೆಯನ್ನು ನೀನು ಭಜಿಸು, ಅವನನ್ನು ಪೂಜಿಸು, ಪ್ರಾರ್ಥಿಸು. ಅದು ಯಾವ ದಾರಿಯಲ್ಲಿ? ಸಾತ್ವಿಕ ವಿಧಾನದಿಂದ. ಬಹಳ ಮುಖ್ಯ ಇದು. ಕುವೆಂಪು ಅವರು ಹೇಳಿರುವ ದಾರಿ ಇದು, ಸಾತ್ವಿಕವಾದ ದಾರಿಯಲ್ಲಿ ಯಜ್ಞವನ್ನು ಮಾಡು, ಅದರಿಂದ ಸಾತ್ವಿಕರಾದ ಮಕ್ಕಳು ಹುಟ್ಟುತ್ತಾರೆ ಅನ್ನುವ ಸೂಚನೆಯನ್ನು ಜಾಬಾಲಿಗಳು ದಶರಥನಿಗೆ ನೀಡ್ತಾರೆ. ಪ್ರಜೆಗಳಂ ಬಡವರಂ ಸತ್ಕರಿಸು, ಅವರ್ಗೆ ಬಗೆ ತಣಿವವೋ. ಪ್ರಜೆಗಳಂ ಬಡವರಂ ಸತ್ಕರಿಸು, ಅವರ್ಗೆ ಬಗೆ ತಣಿವವೋ. ತೃಪ್ತಿಯಂ ದೊರೆಕೊಳ್ಳಿತಕ್ಕೆ ಎಂದು ಪರಸಲ್ಗೆ, ತೃಪ್ತಿಯಂ ದೊರೆಗೊಳ್ಳಿತಕ್ಕೆ ಎಂದು ಆ ಮಂದಿ ಪರಸಲ್ಗೆ. ಪರಕೆಯದೆ ದೇವರಾಶೀರ್ವಾದ ಕೆಣೆಯಾಗಿ, ಕೃಪಣ ವಿಧಿಯಂ ಪಿಂಡಿ ತಂದೇವುದೈ ನಿನಗೆ. ನೆಲದರಿಕೆಯೊಳ್ ಮಕ್ಕಳಂ ಜನಮನದ ಶಕ್ತಿ ಮೇಳ ಅವರ ಭೀಪ್ಸೆಯೇ. ಮಹಾತ್ಮರಂ ನಮ್ಮಿಳೆಗೆ ತಪ್ಪದೆ ಎಳೆ ತರ್ಪುದು ಕಣ. ಇಡೀ ರಾಮಾಯಣ ದರ್ಶನವನ್ನು ನಾವು ಸವಿಯೋದಿಕ್ಕೆ ಬಹಳ ದೊಡ್ಡ ಒಂದು ಕೀಲಿಕೈ ಈ ಮುಂದಿನ ಸಾಲುಗಳಲ್ಲಿದೆ, ಈ ಗಮಕದಲ್ಲಿ ಹಾಡಿದಂಥ ಸಾಲುಗಳಲ್ಲಿದೆ. ನೀನು ಆ ಯಜ್ಞವನ್ನು ಮಾಡಿ ಪ್ರಜೆಗಳನ್ನು, ಅಷ್ಟೇ ಅಲ್ಲದೆ ಬಡವರನ್ನು ಸತ್ಕರಿಸು. ಅಯೋಧ್ಯೆಯ ಒಳಗಡೆ ಬಡವರಿಲ್ಲದೆ ಇರಬಹುದು, ಇನ್ಯಾವುದೋ ರಾಜ್ಯದಲ್ಲಿರಬಹುದು, ಅವರೂ ಬರಲಿ, ಅವರೆಲ್ಲ ಸಂತೃಪ್ತರಾಗಲಿ, ಸತ್ಕಾರ ಕೊಡು. ಅವರ ಬಗೆ ತಣಿವ ಓಲ್, ಅವರು ಕೊನೆಗೂ ಸಂತೃಪ್ತರಾಗಬೇಕು ಅವರು ಎಲ್ಲ ರೀತಿಯಲ್ಲೂ. ಆ ರೀತಿ ಅವ್ರನ್ನ ತಣಿಸು. ಆಗ ಸಂತೃಪ್ತಿಯಾದಾಗ ಮನುಷ್ಯ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ದೊರೆಗೆ ಒಳ್ಳಿತಕ್ಕೆ ಅಂತ ಹೇಳ್ತಾರೆ, ಈ ರಾಜನಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಆ ಜನಗಳು, ಆ ರೀತಿ ಬಡವರು ಪ್ರಜೆಗಳು ಹರಸಿದಾಗ ನಿನಗೇನಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಕುವೆಂಪು ಅವರು ಹರಕೆಯ ಬಗ್ಗೆ, ಹರಕೆ ಅಂತ ಹೇಳಿದ್ರೆ ನಾವು ಆ ದೇವ್ರಿಗೆ ಹರಕೆ ಹೊತ್ಕೊಳ್ಳೋದು, ಈ ದೇವ್ರಿಗೆ ಹರಕೆ ಹೊತ್ಕೊಳ್ಳೋದು, ಆ ಹರಕೆ ಬಗ್ಗೆ ಮಾತಾಡ್ತಿಲ್ಲ, ಹಾರೈಕೆ, ಆ ಹಾರೈಕೆ ಬಗ್ಗೆ ಹೇಳ್ತಿದ್ದಾರೆ. ಪರಕೆಯದೆ ದೇವರ ಆಶೀರ್ವಾದ ಕೆಣೆಯಾಗಿ, ನಾವು ದೇವರ ಆಶೀರ್ವಾದ ಅಂತ ಕರಿತೀವಲ್ಲ, ಆಶೀರ್ವಾದ ಯಾವುದು ಅಂದರೆ ಸಂತೃಪ್ತರಾದ ಜನಗಳು ಮಾಡುವಂಥ ಒಂದು ಒಳ್ಳೆಯದಾಗಲಿ ಅನ್ನುವಂಥ ಮಾತು. ಇಲ್ಲಿ ಎಂಥ ಒಳ್ಳೆ ಮಾತು ಹೇಳಿದ್ದಾರೆ ಅಂದರೆ, ಕೃಪಣ ವಿಧಿಯಂ ಪಿಂಡಿ ತಂದೀವುದೈ ನಿನಗೆ. ಈ ವಿಧಿ ಇದೆಯಲ್ಲ, ಅದು ಬಹಳ ಜಿಪುಣ. ಆ ಜಿಪುಣವಾದ ವಿಧಿ ಅಷ್ಟು ಸುಲಭವಾಗಿ ಕೈಬಿಚ್ಚಿ ಆಶೀರ್ವಾದವನ್ನು ಅಥವಾ ಒಳ್ಳೆಯದನ್ನು ಮನುಷ್ಯರು ಕೊಡೋದಿಲ್ಲ, ಕೇಳಿದ್ರೂ
ಅದು ಕೊಡಬೇಕಾದ್ರೆ ಯಾರಾದ್ರೂ ಒಳ್ಳೆಯದಾಗಲಿ ಇವರಿಗೆ ಅಂತ ಬೇರೆಯವ್ರು ಹೇಳಬೇಕು. ಹೇಳಿದಾಗ ವಿಧಿ ಕೈ ಬಿಚ್ಚಿ ತನ್ನ ಕೃಪಣತೆಯನ್ನು ಕಡಿಮೆ ಮಾಡಿಕೊಂಡು ನಿನಗೆ ಬೇಕಾದ್ದನ್ನೆಲ್ಲ ತಂದುಕೊಡುತ್ತಪ್ಪ, ನೆಲದ ಅರಿಕೆಯೊಳ್ ಮಕ್ಕಳ, ನಿನಗೆ ಬೇಕಾಗಿರೋದು ಮಕ್ಕಳಾದ್ರಿಂದ ಆ ಮಕ್ಕಳು ಬರಬೇಕು ನಿನಗೆ ಆಗಬೇಕು ಅಂದರೆ ಜನಗಳು ಸಂತೃಪ್ತರಾಗಲಿ, ಬಡವರು ಸಂತೃಪ್ತರಾಗಲಿ. ಸಂತೃಪ್ತರಾದಾಗ ಈ ಕೃಪಣ ವಿಧಿ ಇದೆಯಲ್ಲ ಅದು ಕೈ ಬಿಚ್ಚಿ ಕೊಡುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಮಾತು ಹೇಳ್ತಾರೆ, ಯಾರು ಅರವಿಂದರ ವಿಚಾರವನ್ನು, ಮಹರ್ಷಿ ಅರವಿಂದರ ವಿಚಾರವನ್ನು ನೋಡಿರ್ತಾರೆ ಅವರಿಗಿದು ಚೆನ್ನಾಗಿ ಗೊತ್ತಾಗತ್ತೆ. ಜನಮನದ ಶಕ್ತಿ ಮೇನ್, ಅವರ ಅಭೀಪ್ಸೆಯೇ ಮಹಾತ್ಮರಂ ನಮ್ಮ ಇಳೆಗೆ ತಪ್ಪದೆ ಎಳೆ ತರ್ಪುದು ಕಣ. ಜನಮನದ ಶಕ್ತಿ ಅಂದ್ರೇನು? ಒಂದು ಮನುಷ್ಯರಿಗೆ ತಾವು ಉದ್ಧಾರ ಆಗಬೇಕು ಅಂಥೇಳಿ ಒಂದು ಮೇಲ್ಮುಖದ ಚಲನೆ ಇರಬೇಕು, ಅಂದರೆ ಅವರದಕ್ಕೆ ಪ್ರಾರ್ಥನೆ ತಪಸ್ಸು ಯಜ್ಞ ಎಲ್ಲವನ್ನೂ ಮಾಡಬೇಕು, ಕೈ ಎತ್ತಿ ಅವರು ಪ್ರಾರ್ಥಿಸಬೇಕು. ಆಗ ಆ ವಿಧಿ ಅಥವಾ ಆ ಚೈತನ್ಯ ಕೆಳಕ್ಕೆ ಇಳಿದು ಬರುತ್ತೆ. ಈ ಕೆಳಕ್ಕೆ ಇಳಿದು ಬರೋದನ್ನೇ ನಾವು ಅವತಾರ ಅಂತ ಕರಿತೀವಿ. ಅಂದರೆ ಕುವೆಂಪು ಅವರು ಇಲ್ಲಿ ಅವತಾರವೆನ್ನುವಂಥ ಪರಿಕಲ್ಪನೆಯನ್ನು ಈ ರೀತಿಯಲ್ಲಿ ಪ್ರವೇಶ ಮಾಡಿಸ್ತಾ ಇದ್ದಾರೆ ನಮಗೆ. ಜನಮನದ ಶಕ್ತಿ ಅಂದರೆ ಜನಗಳ ಮನಸ್ಸಿನಲ್ಲಿ ಅನ್ನಿಸ್ಬೇಕು, ಒಬ್ಬ ಒಳ್ಳೆ ವ್ಯಕ್ತಿ ಹುಟ್ಟಬೇಕು, ಒಬ್ಬ ಒಳ್ಳೆ ನಾಯಕ ಹುಟ್ಟಬೇಕು, ಒಬ್ಬ ಒಳ್ಳೆ ಅವತಾರ ಪುರುಷ ಹುಟ್ಟಬೇಕು ಅಂತ ಜನಕ್ಕೆ ಅನ್ನಿಸ್ಬೇಕು. ಆ ಜನಮನದ ಶಕ್ತಿ ಒಟ್ಟಿಗೆ ಸಂಚಯಗೊಳ್ಳುತ್ತೆ, ಒಗ್ಗೂಡುತ್ತೆ. ಒಗ್ಗೂಡಿದಾಗ ಅದಕ್ಕೆ ಅಭೀಪ್ಸೆ ಅಂತ ಕರೀತಾರೆ. ಅದನ್ನೇ ನಾವು ಹೆಬ್ಬಯಕೆ, ಕನ್ನಡದಲ್ಲಿ ಹೇಳೋದಾದರೆ ಅಭೀಪ್ಸೆ ಅಂದರೆ ಹೆಬ್ಬಯಕೆ, ಹಿರಿದಾದ ಬಯಕೆ. ಅದು ಮೇಲೆ ಎಲ್ಲೋ ಇರುವಂಥ ದೇವಲೋಕದಲ್ಲೋ ಇನ್ನೊಂದು ಕಡೆ ಇರುವಂಥ ಮಹಾತ್ಮರನ್ನು ನಮ್ಮ ಭೂಮಿಗೆ ತಂದು ಎಟುಕ್ಸತ್ತೆ, ನಮ್ಮ ಇಳೆಗೆ ಬರ್ತದೆ. ಜನಮನದ ಶಕ್ತಿಯ ಅಭೀಪ್ಸೆಯ ಕಾರಣದಿಂದಾಗಿ ಮಹಾತ್ಮರಾದವರು ಈ ಭೂಮಿಗೆ ಇಳಿದು ಬರ್ತಾರಪ್ಪ, ಇದರಲ್ಲಿ ಯಾವುದೇ ಕೂಡ ಅನುಮಾನವೂ ಇಲ್ಲ. ತಪ್ಪದೆ ಆ ಮಾತು ಹೇಳ್ತೀರ, ತಪ್ಪದೇ ಬರ್ತಾರೆ ಅವರು. ಯಾವಾಗ ಬರ್ತಾರೆ? ಜನ ತಪ್ಪದೇ ಪ್ರಾರ್ಥನೆ ಮಾಡಿದ್ರೆ, ಯಾರು ಕೆಳಗೆ ಇಳಿದು ಬರಬೇಕೋ ಅವರು ತಪ್ಪದೇ ಬರ್ತಾರೆ. ನೀವು ಪ್ರಾರ್ಥನೆಯಲ್ಲಿ ದೋಷ ಇದ್ದರೆ ಇಳಿದು ಬರೋದಿಲ್ಲ. ಅಂದರೆ ನೀನು ಸಾತ್ವಿಕ ವಿಧಾನದಿಂದ ಯಾವ ಸಂಶಯವನ್ನು ಇಟ್ಕೊಳ್ಳದೆ ಅತ್ಯಂತ ಅಹಿಂಸಾತ್ಮಕವಾಗಿ ಈ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡು ಅಂತ, ಮತ್ತು ಮಾಡುವಾಗ ಋಷ್ಯಶೃಂಗರನ್ನು ನೀನು ಕರ್ಕೊಂಡು ಬಾ ಅಂಥೇಳಿ ಜಾಬಾಲಿಗಳು ದಶರಥನಿಗೆ ಹೇಳ್ತಾರೆ. ಇದೇನೇನೆ ಕವಿಕೃತು ದರ್ಶನ. ಋಷಿಯೊರೆದ ವೇದಮಂ ಕೇಳ್ದು ಪುಲಕಿತನಾಗಿ ದಶರಥಂ ಬಾಷ್ಪಮಂ ಸೂಸಿ ಕಾಲ್ಗೆರಗಿ ಸಾತ್ವಿಕ ಮಖವಿಧಾನಮಂ ನಲಿದು ಕೈಕೊಳಲಪ್ಪಿ ಸಾತ್ವಿಕ ಮಖವಿಧಾನಮಂ ನಲಿದು ಕೈಕೊಳಲೊಪ್ಪಿ ಬೀಳ್ಕೊಟ್ಟನ ಜ್ಞಾನಿಯಂ. ಈ ಜ್ಞಾನಿಗಳಿರ್ತಾರಲ್ಲ, ಜ್ಞಾನಿಗಳ ಸಮಸ್ಯೆ ಏನು ಅಂದರೆ, ಜ್ಞಾನಿಗಳಿಗೆ ಸಾಮಾನ್ಯವಾಗಿ ಎದುರಾಗೋರೆಲ್ಲ ಅಜ್ಞಾನಿಗಳು. ಅಂದರೆ ಇಲ್ಲಿ ಆ ಜಾಬಾಲಿ ಹೇಳಬಹುದು, ಸಾತ್ವಿಕ ವಿಧಾನದಲ್ಲಿ ನೀನು ಯಜ್ಞವನ್ನು ಮಾಡು, ಮಕ್ಕಳನ್ನು ಆ ರೀತಿಯಲ್ಲಿ ಪಡಿಬಹುದು, ಆವಾಗ ದೊಡ್ಡ ವ್ಯಕ್ತಿಗಳು ಮಹಾತ್ಮರು ಭೂಮಿಗೆ ಇಳಿದು ಬರ್ತಾರೆ, ದೊಡ್ಡ ಮಕ್ಕಳು ಒಳ್ಳೆ ಮಕ್ಕಳು ಹುಟ್ಟುತ್ತಾರೆ ಅಂತ. ಆದರೆ ಕೇಳಿಸ್ಕೋಬೇಕಲ್ಲ, ಜ್ಞಾನಿಗಳ ಮಾತನ್ನು ಕೇಳಿಸ್ಕೊಳ್ಳೋದಕ್ಕೂ ಒಂದು ಅರ್ಹತೆ ಇರಬೇಕು. ಅಂಥ ಅರ್ಹತೆ ಈ ದಶರಥನಿಗಿತ್ತು. ಕುವೆಂಪು ಅವರು ಹೇಳ್ತಾರೆ, ಈ ಋಷಿಗಳು ಹೇಳಿದಂಥ ವೇದವಾಕ್ಯ ಇದು, ಅಂದರೆ ಋಷಿಗಳ ಅನುಭವದಿಂದ ಕಾಣಿಕೆಯಿಂದ ಹೇಳಿದಂಥ ಈ ಮಾತನ್ನು ಕೇಳಿ ಅವನಿಗೆ ರೋಮಾಂಚನ ಆಯಿತು, ಪುಲಕಿತನಾಗ್ಬಿಟ್ಟ ದಶರಥ. ಕಣ್ಣಿಂದ ನೀರು ಬರ್ತಾ ಇದೆ, ಬಾಷ್ಪ ಬರ್ತಾ ಇದೆ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ದ. ಹೌದು, ನೀವು ಹೇಳಿದಂತೆ ಸಾತ್ವಿಕ ಯಜ್ಞವನ್ನು, ಮಖ ವಿಧಾನವನ್ನು, ಸಾತ್ವಿಕ ಯಜ್ಞ ವಿಧಾನವನ್ನೇ ಅನುಸರಿಸ್ಬಿಟ್ಟು ನಾನು ಮಾಡ್ತೀನಿ ಅಂತ ಹೇಳಿ ಹೇಗೆ ಒಪ್ಕೊಂಡ ಅವನು? ಅದು ಬಹಳ ಮುಖ್ಯ. ಕಾಟಾಚಾರಕ್ಕೆ ಒಪ್ಕೊಳ್ಳಿಲ್ಲ, ಒತ್ತಡಕ್ಕೆ ಒಪ್ಕೊಳ್ಳಿಲ್ಲ, ನಲಿದು ಸಂತೋಷದಿಂದ ಒಪ್ಕೊಳ್ತಾ ಇದ್ದಾನೆ ದಶರಥ. ಯಾವುದೇ ಕೆಲಸವನ್ನು ನಾವು ಸಂತೋಷದಿಂದ ಮಾಡಿದರೆ ಅದಕ್ಕೆ ಫಲ ಸಿಗುತ್ತೆ. ಅವನು ಆ ಋಷಿಗಳನ್ನು ಕಳಿಸ್ಕೊಟ್ಟ. ಸಮೆದುದ್ವರ ಜಾಲೆ ಸರಯೂ ತರಂಗಿಣಿಯ ಪಚ್ಚೆಯ
ಪಸುರ್ದಡದ ಮೇಲೆ ಸಮೆದುದು ಅಧ್ವರ ಜಾಲೆ ಸರಯೂ ತರಂಗಿಣಿಯ ಪಚ್ಚೆಯ ಪಸುರ್ ದಡದ ಮೇಲೆ ಚೈತ್ರನ ಕೃಷಿಯ ಕುಸುಮ ಕಿಸಲಯ ಲತಾ ಶೋಭಿತದ ರಮಣೀಯ ಗಂಧಬಂಧುರ ದೇವಕಾನನ ನಿಕೇತನದ ಸಿರಿಮಾಳ್ಕೆಯೆಂದೇ ಸಮೆದುದು ಅಧ್ವರ ಶಾಲೆ ಚೈತ್ರನ ಋಷಿಯ ಕುಸುಮ ಕಿಸಲಯ ಲತಾ ಶೋಭಿತದ ರಮಣೀಯ ಗಂಧ ಬಂಧುರ ದೇವಕಾನನ ನಿಕೇತನದ ಸಿರಿಮಾಳ್ಕೆಯಿಂದೆ ಮಧ್ಯದೊಳ್ ಅಗ್ನಿಕುಂಡದುರಿ ದೇದೀಪ್ಯಮಾನ ಮಾದುದು ಏನು ಇಲ್ಲಿ ದಶರಥ ಮತ್ತು ಅವನ ಹೆಂಡಿರ ಜೀವನದಲ್ಲಿ ಚೈತ್ರಾಗಮನ ಆಗಬೇಕಾಗಿದೆ. ಚೈತ್ರಾಗಮನವಾದರೆ ಚಿಗುರುತ್ತೆ, ಗಿಡಮರಗಳು ಚಿಗುರಿ ಕಂಗೊಳಿಸ್ತವೆ, ಹಸಿರಿನಿಂದ ಅವು ಶೋಭಿಸ್ತವೆ. ಅದಾಗಬೇಕಾದ್ರೆ ಮಳೆ ಬೀಳಬೇಕು ಒಂದು ಹದವಾಗಿ. ಆ ಮಳೆನೇ ಈ ಯಜ್ಞದಂಥ ಮಳೆ ಅದಾಗಬೇಕು. ಅದಕ್ಕೆ ಈ ಯಜ್ಞಶಾಲೆಯನ್ನು ಸರಯೂ ನದಿಯ ದಡದ ಮೇಲೆ ಕಟ್ಟಿದ್ದಾರೆ. ಆ ಸರಯೂ ನದಿ ದಡ ಹೇಗಿದೆ ಅಂತ ಕುವೆಂಪು ವರ್ಣಿಸಬೇಕಾದ್ರೆ ಅವರ ಪ್ರಕೃತಿ ಪ್ರಿಯತೆ ಇದೆಯಲ್ಲ ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಹಳ ದೊಡ್ಡ ಪ್ರಕೃತಿ ಕವಿ ಕುವೆಂಪು ಅವರು, ಮಲೆನಾಡಿನಲ್ಲಿ ಹುಟ್ಟಿ ಬೆಳೆದವರು, ಸಸ್ಯ ಸಮೃದ್ಧಿಯನ್ನು ನೋಡ್ತಾನೆ ಅವರ ಕಾವ್ಯ ಬೆಳೆದಿರೋದು. ಅವ್ರು ಹೇಳ್ತಾರೆ ಆ ಯಜ್ಞಶಾಲೆ ಅಧ್ವರ ಅಂತ ಶಬ್ದ ಇದೆ, ಅಧ್ವರ ಅಂದರೆ ಯಜ್ಞ, ಅಧ್ವರ ಶಾಲೆ ಅಂದರೆ ಯಜ್ಞಶಾಲೆ. ಪಚ್ಚೆಯ ಪಸುರು ದಡದ ಮೇಲೆ ಅದನ್ನು ಎಲ್ಲಿ ಮಾಡಿದ್ದಾರೆ, ಯಾವುದೋ ಒಂದು ಕಾಂಕ್ರೀಟ್ ಮೇಲೆ ಮಾಡಿಲ್ಲ, ಅದನ್ನು ಸಿಮೆಂಟಲ್ಲಿ ಮಾಡಿಲ್ಲ, ಅದನ್ನು ಇವತ್ತಿನಂತೆ ಅದನ್ನು ನದಿ ದಡದಲ್ಲಿ ಮಾಡಿದ್ದಾರೆ. ಅಂದರೆ ಪ್ರಕೃತಿ ಪ್ರಿಯರಾದ ಕುವೆಂಪು ಅವರು ಈ ಯಜ್ಞವನ್ನು ಕಲ್ಪಿಸ್ಕೊಳ್ತಾ ಇರೋದು ಪ್ರಕೃತಿಯ ಮಧ್ಯದಲ್ಲಿ. ಒಂದು ನದಿ ದಡದಲ್ಲಿ ಹಸಿರಿದೆ, ಆ ಹಸಿರನ್ನು ಅವ್ರು ವರ್ಣಿಸ್ತಾರೆ. ಈ ಹಸಿರು ಹೇಗೆ ಬಂತು ಅಂದರೆ ಚೈತ್ರ ಇದಾನಲ್ಲ, ಚೈತ್ರ ಮಾಸ, ಅವನು ಕೃಷಿಕನಿಗೆ ಹೋಲಿಸ್ತಿದ್ದಾರೆ, ಚೈತ್ರನ ರೈತನಿಗೆ ಹೋಲಿಸ್ತಾ ಇದ್ದಾರೆ. ಚೈತ್ರನ ಕೃಷಿಯ, ಚೈತ್ರ ಕೃಷಿ ಮಾಡಿಬಿಟ್ಟಿದ್ದಾನೆ. ಕೃಷಿ ಮಾಡಿದ್ಮೇಲೆ ಹೇಗೆ ಬೆಳೆ ಬರುತ್ತೋ ಅವಾಗ ಇಡೀ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತೋ ಹಾಗೆ ಕುಸುಮ ಕಿಸಲೆಯ ಲತಾಶೋಭಿತದ, ಅಲ್ಲಿ ಕುಸುಮಗಳು ಎಲ್ಲ ಪಲ್ಲವಿಸ್ಬಿಟ್ಟಿವೆ, ಎಲ್ಲ ಹಸಿರು ಚಿಗುರು ಹೊಡೆದಿದೆ, ಬಳ್ಳಿಗಳೆಲ್ಲ ಕಂಗೊಳಿಸ್ತಾ ಇದ್ದಾವೆ. ಗಂಧ ಬಂಧುರ ಮತ್ತು ತುಂಬ ಸುಗಂಧವನ್ನು ಕೊಡುವಂಥ ಅನೇಕ ಮರಗಳು ಗಿಡಗಳು ಅರಳಿ ನಿಂತಿವೆ. ಈ ಕಾಡು ಹೇಗೆ ಕಾಣಿಸ್ತಿದೆ ಅಂದರೆ ದೇವಕಾನನ ಆಗಿದೆ, ಅಂದರೆ ದೇವ್ರ ಕಾಡು ಆಗಿದೆ ಅದು. ದೇವ್ರ ಕಾಡಿನಲ್ಲಿ ನೀವು ದೇವರ ಅಂದರೆ ಈ ಮಾತಿನ ಅರ್ಥ ಏನು, ಅಂತರಾರ್ಥ ಕುವೆಂಪು ಅವ್ರು ಹೇಳ್ತಿರೋದು ಅಂದರೆ ನೀವು ಈ ಭೂಮಿ ಮೇಲೆ ದೇವರು ಬರಬೇಕು ಅಂದರೆ, ಯಾಕೆಂದರೆ ಮುಂದೆ ರಾಮಾವತಾರ ಆಗೋದಿದೆ, ರಾಮನಂಥ ಒಬ್ಬ ಅವತಾರ ಪುರುಷ ಬರಬೇಕಾದ್ರೆ ಮೊದಲು ನೀವು ಹದ ಆಗಿ, ಒಕ್ಕಲುತನ ಮಾಡುವವರು ರೈತರು ನೆಲನ ಮೊದಲು ಹದ ಮಾಡ್ತಾರೆ, ಕೊನೆಯಲ್ಲಿ ಅಟ್ಲುಗದ್ದೆ ಮಾಡಿಬಿಟ್ಟು ಆಮೇಲೆ ಹೊಸ ಬೆಳೆ ತೆಗಿತಾರೆ. ಭೂಮಿ ಯಾವಾಗ ಅಟ್ಲುಗದ್ದೆ ಆಗುತ್ತೋ, ಚೆನ್ನಾಗಿ ತೊಯ್ದು ನೆಂದು ಮಣ್ಣು ಹದ ಆಗುತ್ತೋ, ಕೆಳಗಿನ ಮೇಲಿನ ಮಣ್ಣೆಲ್ಲ ಚೆನ್ನಾಗಿ ಮಿಶ್ರಣಗೊಂಡಿರುತ್ತೋ, ಆಗ ಒಂದು ಹೊಸ ಬೆಳೆ ತೆಗಿಬೋದು. ಆ ಹೊಸ ಬೆಳೆನೇ ಇಲ್ಲಿ ರಾಮನ ಅವತಾರ. ಅದಾಗಬೇಕಾದ್ರೆ ಮೊದಲು ಮಣ್ಣು ಹದ ಆಗಬೇಕು. ಮಣ್ಣು ಹದ ಆದಾಗ ಅಲ್ಲಿ ದೇವಕಾನನ ಬರುತ್ತೆ, ದೇವ್ರ ಕಾಡು ಬರುತ್ತೆ. ಆ ದೇವಕಾನನ ಬಂದಮೇಲೆ ದೇವ ಬಂದೇ ಬರ್ತಾನೆ. ಅದನ್ನು ಅವರಲ್ಲಿ ತೋರಿಸ್ತಿರುವಂಥ ಲಿಂಕ್ ಅದು ದೇವಕಾನನದ ನಿಕೇತನ ಅಂದರೆ ದೇವನ ದೇವರ ಕಾನನವೆಂಬ ಮನೆ ನಿಕೇತನ ಆದಾಗ ಆಗ ಅಲ್ಲಿ ದೇವರು ಬರ್ತಾನೆ. ಸರಳವಾದ ಉದಾಹರಣೆ ಕೊಡೋದಾದರೆ ನೀವು ಮೊದಲು ದೇವ್ರ ಗುಡಿ ಕಟ್ಟಬೇಕು, ಆಮೇಲೆ ದೇವ್ರ ಪ್ರತಿಷ್ಠಾಪನೆ ಆಗುವಂಥದ್ದು ಮನೆಯಲ್ಲಿ ಅಥವಾ ದೇವಾಲಯದಲ್ಲಿ. ಹೀಗೆ ಈ ಯಜ್ಞ ಏನು ಮಾಡ್ತಿದೆ ಅಂದರೆ ಅದು ದೇವರ ಒಂದು ಗರ್ಭಗುಡಿಯನ್ನು ನಿರ್ಮಾಣ ಮಾಡ್ತಿದೆ, ಆಮೇಲೆ ಮುಂದೆ ದೇವರ ಅವತಾರ ಆಗೋದಿದೆ. ಅಲ್ಲಿ ಮಧ್ಯದಲ್ಲಿ ಇದಾಗಬೇಕಾದ್ರೆ ಯಜ್ಞ ನಡಿಬೇಕು, ಅದಕ್ಕೆ ಅಗ್ನಿಕುಂಡ ಉರಿಯಕ್ಕೆ ಶುರು ಮಾಡ್ತು, ಅದು ದೇದೀಪ್ಯಮಾನವಾಗಿ ಪ್ರಜ್ವಲಿಸಿ ಅಗ್ನಿ ಉರಿತಾ ಇದೆ. ಬಹುಜನರ ಪೆರ್ಬಯಕೆ ಕಲ್ಪವೃಕ್ಷದ ಕೊಂಬೆಯನೆ ಕಚ್ಚ
ಹಚ್ಚಿ ಸೆಳೆದು ಇಳೆಗೆ ಫಲದಮೃತಮಂ ಮಳೆಗರೆಯದಿಹುದೇ. ಬಹುಜನರ ಪೆರ್ಬಯಗೆ ಕಲ್ಪವೃಕ್ಷದ ಕೊಂಬೆಯನೆ ಕಚ್ಚಿ ಸೆಳೆದಿಳೆಗೆ ಫಲದಮೃತಮಂ ಮಳೆಗರೆಯದಿಹುದೇ. ಜನಮನ ಮೇ ಯುಗಶಕ್ತಿಯಲ್ತೆ ತಾನಾ ಶಕ್ತಿ ಮೂರ್ತಿಗೊಳೇ ನಾಂ ಅದನ್ನವತಾರ ಮೆಂದು ಪೂಜಿಪೆವಲ್ತೆ. ತಾನಾ ಶಕ್ತಿ ಮೂರ್ತಿಗೊಳೇ ನಾಂ ಅದನ್ನು ಅವತಾರಮೆಂದು ಪೂಜಿಪೆವಲ್ತೆ. ವ್ಯಷ್ಟಿ ರೂಪದಿ ನಿಳಿವ ಸೃಷ್ಟಿಯ ಸಮಷ್ಟಿಯಂ ನಮ್ಮ ಕಾಲದ ಬಹಳ ದೊಡ್ಡ ತತ್ವಜ್ಞಾನಿ ಕುವೆಂಪು ಅವರು ಎಷ್ಟು ಚೆನ್ನಾಗಿಲ್ಲಿ ಅದನ್ನು ಅವ್ರು ಹೇಳ್ತಾರೆ ಅಂದರೆ, ಬಹುಜನರ ಪೆರ್ಬಯಕೆ, ಬಹುಜನಗಳು ಅಂದ್ಕೋಬೇಕು. ಬಹುಜನ ಅಂದರೆ ಎಲ್ಲ ಜನಗಳಿಗೂ ಅನ್ನಿಸ್ಬೇಕು, ಈ ಭೂಮಿಯಲ್ಲಿ ಏನೋ ಒಂದು ಕೊರತೆ ಇದೆ, ಈ ಕೊರತೆಯನ್ನು ಹೋಗಿಸ್ಬೇಕು ಅಂತ ಅನ್ನಿಸ್ಬೇಕು. ಅವರ ಹೃದಯದಲ್ಲಿ ನಿಸ್ವಾರ್ಥವಾದ ಈ ಹೆಬ್ಬಯಕೆ ಯಾವಾಗ ಬರುತ್ತೋ ಆ ಹೆಬ್ಬಯಕೆ ಮೇಲಿಗೆ ಮೇಲ್ಮುಖವಾಗಿ ಸಂಚಾರ ಮಾಡುತ್ತಂತೆ ಭೂಲೋಕದಿಂದ. ಕುವೆಂಪು ಅವರ ಕಲ್ಪನೆ ಇದು, ಮೇಲಿಗೆ ಹೋಗಿ ಸ್ವರ್ಗಲೋಕ ಮುಟ್ಟುತ್ತೆ. ಆ ಸ್ವರ್ಗಲೋಕದಲ್ಲಿ ಕಲ್ಪವೃಕ್ಷ ಇದೆ, ಆ ಕಲ್ಪವೃಕ್ಷದ ಕೊಂಬೆ ಇದೆಯಲ್ಲ, ಆ ಕೊಂಬೆನಲ್ಲಿ ಯಾವುದೋ ಒಂದು ಅಮೃತ ಫಲ ಇದೆ. ಆ ಅಮೃತ ಫಲವನ್ನು ಅದು ಒಂದು ತೊಟ್ಟಿನಲ್ಲಿ ಕಚ್ಕೊಂಡಿದೆ, ಒಂದು ತೊಟ್ಟಿನ ಮೂಲಕ. ಆ ತೊಟ್ಟನ್ನು ಕಚ್ಚಿ, ಯಾವುದು ಕಚ್ಚುವುದು, ಜನಗಳ ಹೆಬ್ಬಯಕೆಯು ಅದನ್ನು ಕಚ್ಚಿ ಅದನ್ನು ಬಿಡಿಸಿದಾಗ ಏನಾಗುತ್ತೆ, ಆ ದೇವಲೋಕದ ಕಲ್ಪವೃಕ್ಷದಲ್ಲಿ ಇರುವಂಥ ಒಂದು ಅಮೃತ ಫಲ ಅದು ಭೂಮಿ ಮೇಲೆ ಮಳೆಗರಿಯುತ್ತೆ ಅಂತ ಸೊಗಸಾದ ಕಲ್ಪನೆ. ಇದು ಅರವಿಂದರು ಆಸ್ಪಿರೇಷನ್ ಅಂತ ಹೇಳ್ತಾರೆ. ಮನುಷ್ಯರಲ್ಲಿ ಈ ದೈವಿ ಅಭೀಪ್ಸೆ ಇರಬೇಕು. ಆ ಅಭೀಪ್ಸೆ ಇದ್ದಾಗ ಆಗ ದೇವತಾ ಶಕ್ತಿ ಅದಕ್ಕೆ ಸ್ಪಂದಿಸುತ್ತೆ. ಯಾರೋ ಕೇಳಿದ್ರಂತೆ, ನನಗೆ ಸರಿಯಾಗಿರುವಂಥ ಗುರು ಇಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೀನು ಸರಿಯಾಗಿರೋ ಶಿಷ್ಯ ಆಗುವಂತ. ನೀ ನೆಟ್ಟಕ್ಕೆ ಶಿಷ್ಯ ಆದರೆ ನಿಮಗೆ ಸರಿಯಾಗಿರುವಂಥ ಗುರು ಸಿಗ್ತಾನೆ. ಅದನ್ನು ಹೇಳ್ತಿರೋದು ನಿನಗೆ, ನಿಮಗೊಂದು ಅವತಾರ ಬೇಕು ಈ ಭೂಮಿ ಮೇಲೆ ಅಂದರೆ. ಸುಮ್ಮನೆ ನಾವು ಹೇಳ್ತೀವಲ್ಲ ಹಾಡುಗಳಲ್ಲಿ, ಸರ್ವಜ್ಞೆ ಮತ್ತೊಮ್ಮೆ ಹುಟ್ಟಿ ಬಾ, ಇನ್ನೊಬ್ಬರು ಮತ್ತೊಮ್ಮೆ ಹುಟ್ಟಿ ಬಾ, ಹಾಗೆ ಹುಟ್ಟಿ ಬಾ ಅಂತ ಹೇಳಿದ್ರಾಗಲ್ಲ. ಅದು ನಮ್ಮ ನಡವಳಿಕೆಯಲ್ಲಿ, ನಮ್ಮ ದೈನಂದಿನ ಆಚರಣೆ ವಿಚಾರಗಳಲ್ಲಿ ತ್ರಿಕರಣ ಪೂರ್ವಕವಾಗಿ ಆ ಶುದ್ಧತೆ ಇದ್ದಾಗ ಅದು ಹೆಬ್ಬಯಕೆಯಾಗಿ ಮಾರ್ಪಡುತ್ತೆ. ಆ ಹೆಬ್ಬಯಕೆ ಇದ್ದಾಗ ಅದು ಒಳ್ಳೆ ಸಂತಾನವನ್ನು ಭೂಮಿಗೆ ತಂದುಕೊಡುತ್ತೆ. ಜನಮನಮೇ ಯುಗಶಕ್ತಿಯಲ್ತೆ, ಶ್ರೀ ರಾಮಾಯಣ ದರ್ಶನ ಬಹಳ ಕೋಟಬಲ್ ಕೋಟ್ಸ್ಗಳಲ್ಲಿ ಇದು ಒಂದು ನೆನಪಿಡಬೇಕಾದ ಮಾತುಗಳಲ್ಲಿ ಇದೊಂದು. ಜನಮನಮೇ ಯುಗಶಕ್ತಿಯಲ್ತೆ, ಜಗತ್ಯಾಕೆ ಹಿಂಗಿದೆ ಅಂದರೆ ಜನ ಹಂಗಿದ್ದಾರೆ ಅಂತ. ಇವತ್ತು ಭೂಮಿ ಚೆನ್ನಾಗಿಲ್ಲ ಅಂದರೆ ಜನ ಆಗಿದ್ದಾರೆ. ಒಂದು ಕಾಲದಲ್ಲಿ ಭೂಮಿ ಚೆನ್ನಾಗಿತ್ತು ಅಥವಾ ಮುಂದೆ ಚೆನ್ನಾಗಿರುತ್ತೆ ಅಂದರೆ ಜನ ಆ ರೀತಿ ಇದ್ದಾರೆ. ಇದಕ್ಕೆ ನಾವು ರಾಜ್ಯ ಹೇಗಿದೆ, ರಾಜಕಾರಣಿ ಹೇಗಿದ್ದಾನೆ, ಇನ್ನೊಬ್ಬ ಹಾಗಿದ್ದಾನೆ, ಆಫೀಸರ್ ಹಾಗಿದ್ದಾನೆ, ಇದನ್ನು ನಾವು ಹೇಳಿದ್ರಾಗಲ್ಲ. ಜನ ಹೇಗಿದ್ದಾರೆ, ಯಾಕೆಂದರೆ ಇವರೆಲ್ಲರೂ ಜನಗಳಿಂದಲೇ ನಿರ್ಮಾಣ ಆಗಿ. ಜನಶಕ್ತಿಯ ಬಗ್ಗೆ ಬಹಳ ದೊಡ್ಡ ಅದಮ್ಯವಾದ ನಂಬಿಕೆಯನ್ನು ಇಟ್ಟಿದ್ದವರು ಕುವೆಂಪು ಅವರು. ಯಾಕೆಂದರೆ ಜನಗಳು ಹೇಗೆ ಬದುಕ್ತಾರೋ ಅದರಂತೆ ಸಾಮ್ರಾಜ್ಯ ಇರುತ್ತೆ, ಅದರಂತೆ ರಾಜ್ಯ ಇರುತ್ತೆ. ಹಾಗಾಗಿ ಅವ್ರು ಹೇಳೋದು, ಜನಮನಮೇ, ಜನಗಳ ಮನಸ್ಸು ಯಾವ ರೀತಿ ನಡ್ಕೊಳ್ಳುತ್ತೋ ಅದೇ ರೀತಿಯ ಯುಗಶಕ್ತಿ ಇರುತ್ತೆ ಅಲ್ವೇ ಅಂತ. ತಾನು ಅಂದರೆ ಜನಗಳ ಈ ಮನಸ್ಸು, ಆ ಶಕ್ತಿ ಮೂರ್ತಿಗಳೇ, ಜನಗಳ ಈ ಹೆಬ್ಬಯಕೆ ಇದೆಯಲ್ಲ ಅದು ಒಂದು ಮೂರ್ತ ಸ್ವರೂಪವನ್ನು ಪಡೆಯುತ್ತಲ್ಲ ಅದೇ ಮೂರ್ತಿ. ಯಾವುದು ಮೂರ್ತ ಸ್ವರೂಪವನ್ನು ಪಡೆಯುತ್ತೋ ಅದು ಮೂರ್ತಿ, ಯಾವುದು ಮೂರ್ತ ಸ್ವರೂಪ ಪಡೆಯೋದಿಲ್ಲ ಅದೇ ಅಮೂರ್ತ. ಈ ಮೂರ್ತಿ ಸ್ವರೂಪವನ್ನು ಪಡೆದಾಗ ನಾವು ಅದನ್ನು ಏನು ಹೇಳ್ತೀವಿ, ಅವತಾರ ಅಂತ ಹೇಳ್ತೀವಿ. ನಾಮದನ್ ಅವತಾರಮೆಂದು ಪೂಜಿಸ್ತೀವಿ, ಅದು ಅವತಾರ. ಅಂದರೆ ಅವತಾರವೆಂದರೆ ನಾವು ರಾಕ್ಷಸ ಹುಟ್ಟಬೇಕು ಅಂದರೆ ರಾಕ್ಷಸ ಹುಡ್ತಾನೆ, ಸಾತ್ವಿಕ ವ್ಯಕ್ತಿ ಹುಟ್ಟಬೇಕು ಅಂದರೆ ಸಾತ್ವಿಕ ವ್ಯಕ್ತಿ ಹುಡ್ತಾನೆ, ರಾಮನಂಥವನ್ ಬೇಕು ಅಂದರೆ ರಾಮನಂಥವನ್ ಬರ್ತಾನೆ. ಇದು ಬಹಳ ಮುಖ್ಯ. ಪೂಜಿಪೆ ವಲ್ತೆ ಪೇಳ್, ಅದನ್ನೇ ನಾವು ಆಮೇಲೆ ಅವತಾರ ಅಂತ ಪೂಜಿಸ್ತೀವಿ. ವ್ಯಷ್ಟಿ ರೂಪದಿ ನಿಳುವ ಸೃಷ್ಟಿಯ ಸಮಷ್ಟಿಯಂ ಅಂದ್ರೇನು, ಭಾರತದ ಚಿಂತನೆಯಲ್ಲಿ, ಪ್ರಾಚೀನ ಚಿಂತನೆಯಲ್ಲಿ ವ್ಯಷ್ಟಿ, ಸಮಷ್ಟಿ, ಪ್ರಕೃತಿ ಮತ್ತು ಪರಮೇಷ್ಟಿ ಅಂತ ನಾಲ್ಕು ಪರಿಕಲ್ಪನೆಗಳಿದೆ. ಆತ ಸಮಷ್ಟಿ ರೂಪದಲ್ಲಿ ಅಖಂಡ ರೂಪದಲ್ಲಿರ್ತಾನೆ, ಆ ಅಖಂಡ ರೂಪವೇ ಭೂಮಿಗೆ ಖಂಡ ರೂಪವಾಗಿ ಬರುತ್ತೆ. ಅದು ಖಂಡ ರೂಪವಾಗಿ ಬಂದರೆ ಅದಕ್ಕೆ ನಾವು ಅಂಶಾವತಾರ ಅಂತ ಕರಿತೀವಿ.
ಆ ಸಮಷ್ಟಿಯು ಸಂಪೂರ್ಣವಾಗಿ ಭೂಮಿಗೆ ಇಳಿದು ಬಂದರೆ ರಾಮಾವತಾರದಲ್ಲಾದಂತೆ ಅದನ್ನು ನಾವು ಅಥವಾ ಕೃಷ್ಣಾವತಾರದಲ್ಲಾದಂತೆ ಅದಕ್ಕೆ ಪೂರ್ಣಾವತಾರ ಸಂಪೂರ್ಣ ಅವತಾರ ಅಂತ ಕರಿತೀವಿ. ಹೀಗೆ ಶ್ರೀರಾಮ ಹೇಗೆ ಒಂದು ಪೂರ್ಣಾವತಾರಿಯಾದ, ಅದಾಗಬೇಕಾದ್ರೆ ಸಮಷ್ಟಿಗೆ ನಾವು ನಮ್ಮ ಮನಸ್ಸನ್ನು ತಾಕಿಸ್ಬೇಕು, ಜನಮನಸ್ಸು ತಾಕಬೇಕು, ಆಗ ಸಮಷ್ಟಿಯು ವ್ಯಷ್ಟಿ ರೂಪದಲ್ಲಿ ಭೂಮಿಗೆ ಇಳಿದು ಬರುತ್ತೆ. ಇದು ಕುವೆಂಪು ಹೇಳುವಂಥ ಯಜ್ಞ ತತ್ವ. ಖಡ್ಗಧಾರಾವ್ರತವನಾಂತು ದಶರಥ ನೃಪಂ ತನ್ನ ಒಲೆ ನಾರು ಮಡಿಯುಟ್ಟು ನೋಂಪಿಗೆ ನಿಂದ ದಾರೆಯಲ್ ಬೆರಸಿ ತನು ಜಾತ ಕಾಮೇಷ್ಟಿಯಂ ಕೈಗೊಂಡು ರುಕ್ಸಾಮಯಜುರಾದಿ ವೇದದಿ ಓಂಕಾರ ಸ್ವಾಹಾದಿ ಮಂತ್ರಘೋಷಂ ಬೆರಸಿ ಬೇಳ್ವ ಬೇಳಂಬದಿ ಜನ್ನ ಕೊಂಡಂ ಬಳಸಿ ಕವಿದಿರ್ದ ಪೃಥ್ವಿಜರ ಗೋಷ್ಠಿಯಲಿ ದೇವರಿಗೆ ಹವಿಯನರ್ಪಿಸುತ್ತಿರ್ದನು ಆತ್ಮಭಕ್ತಿಯ ಚಿತ್ತಪಶಕ್ತಿಯಂ ಬಯಸಿ. ದಶರಥನು ಯಾವ ರೀತಿಯಲ್ಲಿ ಯಜ್ಞವನ್ನು ಮಾಡ್ದ ಅಂತ ಕವಿ ಹೇಳ್ತಾರೆ. ಅವನು ಖಡ್ಗಧಾರಾವ್ರತವನ್ನು ಕೈಗೊಂಡ. ಖಡ್ಗಧಾರಾವ್ರತ ಅಂದ್ರೇನು? ಅದಕ್ಕೆ ಹಳೆ ಕಾವ್ಯಗಳು ಅಸಿಧಾರಾವ್ರತ ಅಂತ ಬರುತ್ತೆ. ಅಸಿ ಅಂದ್ರೇ ಖಡ್ಗ, ಕತ್ತಿ, ಕತ್ತಿ ಮೇಲೆ ನಡೆಯೋ ಥರ. ಅಂದರೆ ಆಚೆ ಈಚೆ ಹೋದರೆ ಬಿದ್ದೋಗ್ತಾರೆ, ಕೈ ಕುಯ್ಯತ್ತೆ, ಮೈ ಕುಯ್ಯತ್ತೆ ಅಂದರೆ ಬಹಳ ನಿಯಮನಿಷ್ಠೆ, ಕಟ್ಟುನಿಟ್ಟು. ಕಟ್ಟುನಿಟ್ಟಾಗಿ ಅವನು ಆ ಯಜ್ಞವನ್ನು ಕೈಗೊಂಡ. ಮತ್ತು ಅವನಂತೆಯೇ ಅವನ ಪತ್ನಿಯರು, ಮೂರೂ ಜನ ಪತ್ನಿಯರು ಕೂಡ ನಾರುಮಡಿಯನ್ನು, ನಾರಿನ ಬಟ್ಟೆಯನ್ನು ಉಟ್ಕೊಂಡು ನೋಂಪಿಗೆ, ನೋಂಪಿ ಅನ್ನೋ ಶಬ್ದ ಬಳಸ್ತಾ ಇದ್ದಾರೆ ಇಲ್ಲಿ. ಸಾಮಾನ್ಯ ನೋಂಪಿ ಅನ್ನೋ ಶಬ್ದ ಬರೆದು ಜೈನ ಸಾಹಿತ್ಯದಲ್ಲಿ. ಜೈನರಲ್ಲಿ ನೋಂಪಿಗಳು ಜಾಸ್ತಿ, ವೈದಿಕರಲ್ಲಿ ವ್ರತಗಳು ಜಾಸ್ತಿ. ವ್ರತಕ್ಕೆ ಇನ್ನೊಂದು ಅರ್ಥ ನೋಂಪಿ, ಆದರೆ ನೋಂಪಿಗೂ ವ್ರತಕ್ಕೂ ಕೆಲವು ವ್ಯತ್ಯಾಸಗಳು ಉಂಟು. ನೋಂಪಿ ಅನ್ನೋ ಪದವನ್ನು ಕುವೆಂಪು ಅವರು ಬಳಸ್ತಾ ಇದ್ದಾರೆ, ಅದನ್ನು ಗಮನಿಸಬೇಕು. ಅವನು ನಿಂದ ದಾರೆಯರು, ತನ್ನ ಜೊತೆಯಲ್ಲಿ ಅವನ ದಾರೆಯರು, ಹೆಂಡತಿಯರು ನಿಂತ್ಕೊಂಡ್ರು, ಅಂದರೆ ಅವನ ಜೊತೆಯಲ್ಲಿ ಅವರು ಒಟ್ಟಿಗೆ ಸೇರಿದ್ರು. ತನುಜಾತ ಕಾಮೇಷ್ಟಿಯಂ, ತನುಜಾತರು ಹುಟ್ಟಲಿ, ಒಳ್ಳೆ ಸೊಂಪಾಗಿರುವಂಥ ಮಕ್ಕಳು ಹುಟ್ಟಲಿ ಅಂತ ಈ ಯಜ್ಞವನ್ನು ಕೈಗೊಂಡ್ರು. ಆ ಯಜ್ಞವನ್ನು ಮಾಡಬೇಕಾದ್ರೆ ಅದು ತುಂಬ ವೈದಿಕ ಯಜ್ಞ ಅದು, ಹಾಗಾಗಿ ಅಲ್ಲಿ ರುಕ್, ಯಜಸ್ಸು, ಸಾಮ ಎಲ್ಲ ವೇದದ ಮಂತ್ರಗಳನ್ನು, ಓಂಕಾರಗಳನ್ನು ಹೇಳಿಕೊಂಡು ಆ ಯಜ್ಞವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅನೇಕ ಋತ್ವಿಜರು ಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ. ಯಜ್ಞವನ್ನು ಬಲ್ಲಂಥ ಅನೇಕ ವಿದ್ವಾಂಸರು, ಹಿರಿಯರು, ಋತ್ವಿಜರು ಬಂದಿದ್ದಾರೆ. ದೇವರಿಗೆ ಹವಿಸ್ಸನ್ನು ಅರ್ಪಿಸುವಾಗ ಯಾವ ರೀತಿ ಅರ್ಪಿಸ್ದ ದಶರಥ ಅಂದರೆ ಆತ್ಮಭಕ್ತಿಯಿಂದ, ಅತ್ಯಂತ ಭಕ್ತಿಯಿಂದ. ಯಾಕೆಂದರೆ ನೀನು ನಂಬಿ ಮಾಡು ಅಂತ ಜಾಬಾಲಿ ಹೇಳಿದ್ದ, ಇವನು ಹಾಗೆ ನಂಬಿಯೇ ಮಾಡ್ದ. ಇದು ಬಹಳ ಮುಖ್ಯ. ಇದು ಚಿತ್ತಪಸ್ ಶಕ್ತಿ ಎಂಬಯಸಿ, ಅವನು ತನ್ನ ಚಿತ್ತದ ತಪಸ್ಸಿನ ಶಕ್ತಿಯನ್ನು ಇಟ್ಕೊಂಡು ಅವನು ಒಳ್ಳೆಯದನ್ನು ಬಯಸಿ ಈ ಆತ್ಮಭಕ್ತಿಯಿಂದ ಪ್ರತಿಯೊಂದು ಸರ್ತಿ ಹವಿಸ್ಸನ್ನು ಅರ್ಪಿಸಬೇಕಾದ್ರೆ ತುಂಬ ಭಕ್ತಿಯಿಂದ ದಶರಥ ಆ ಕೆಲಸವನ್ನು ಮಾಡ್ದ. ಮನದೊಲೆ ತನುಜರೆಂದೆಂಬ ಜಾಂಡುಡಿಯನರಿತು ಅಲ್ಪತೆಯ ಭಾವಂಗಳಂ ನೆರೆ ತೊರೆದು ಗಗನಮಂ ಪೃಥಿವಿಯಂ ವಾರ್ಧಿಯಂ ಪರ್ವತಾರಣ್ಯ ವಿಸ್ತಾರ ಧೀರೋದಾತ್ತ ಗಾಂಭೀರ್ಯಮಂ ಭದ್ರವೀರ ಸೌಂದರ್ಯಮಂ ಧ್ಯಾನಿಸುತೆ ಭಾವಿಸುತೆ ರೂಪಿಸುತೆ ಕಾಮಿಸಿದನೋ
ಆಭೂಮಿಪಂ ತದ್ರೂಪಗುಣಹೃದಯರಂ. ಬಹಳ ಮುಖ್ಯವಾಗಿರೋ ಭಾಗ ಇದು. ನಮ್ಮ ದೇಶದಲ್ಲಿ ನಾಲ್ಕು ಪುರುಷಾರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇ ಮೂರೇ ಬಹಳ ಮುಖ್ಯವಾದ್ದು, ಧರ್ಮ, ಅರ್ಥ ಮತ್ತು ಕಾಮ. ಕಾಮಕ್ಕೆ ಇವತ್ತು ನಾವು ಬಹಳ ಸೀಮಿತವಾದ ಅರ್ಥವನ್ನು ಕೊಟ್ಟುಬಿಟ್ಟು ಅದನ್ನು ಬಳಸ್ತಾ ಇದ್ದೀವಿ. ನಾವು ಕಾಮವನ್ನು ನಾವು ಇವತ್ತು ಬಹಳ ನೆಗೆಟಿವ್ ಅರ್ಥದಲ್ಲಿ ಬಳಸ್ತಾ ಇದ್ದೀವಿ. ಯಾವುದನ್ನೆಲ್ಲ ನಾವು ಬಯಸ್ತೀವೋ, ಯಾವುದೆಲ್ಲ ನಮ್ಮನ್ನು ಒಂದು ಜೀವನದ ಹೆಗ್ಗುರಿಯ ಕಡೆಗೆ ಕರ್ಕೊಂಡು ಹೋಗುತ್ತೋ ಅದೆಲ್ಲವೂ ಕಾಮವೇ. ಒಳ್ಳೆ ಬಟ್ಟೆ, ಒಳ್ಳೆ ಆಹಾರ, ಒಳ್ಳೆ ಸಂಗೀತ, ಒಳ್ಳೆ ಪುಸ್ತಕ, ಇದೆಲ್ಲವೂ ಕಾಮವೇ. ಹಾಗಾಗಿ ಅದಕ್ಕಾಗಿ ನಾವು ಮಾಡುವ ಪ್ರಾರ್ಥನೆ ಇದೆಯಲ್ಲ, ಅದು ಕಾಮ್ಯ ಪ್ರಾರ್ಥನೆ. ಹಾಗೆ ಮಾಡದೇ ಇರುವಂಥ ಪ್ರಾರ್ಥನೆ ಇದೆಯಲ್ಲ, ಅದು ನಿಷ್ಕಾಮ್ಯ ಪ್ರಾರ್ಥನೆ. ಅದಕ್ಕೆ ನಿಷ್ಕಾಮ ಕರ್ಮ ಮತ್ತು ಸಕಾಮ ಕರ್ಮ ಅಂತ ಎರಡೂ ಉಂಟು. ದಶರಥ ಮಾಡ್ತಿರೋದು ಸಕಾಮ ಕರ್ಮ ಯಜ್ಞ ಇದು. ನನಗೆ ಒಳ್ಳೆ ಮಕ್ಕಳು ಹುಟ್ಟಲಿ ಅನ್ನೋ ಕಾರಣಕ್ಕೆ ಅವನು ಸಾತ್ವಿಕ ವಿಧಾನದಿಂದ ಅಹಿಂಸಾಮಯ ಯಜ್ಞವನ್ನು ಕೈಗೊಂಡಿದ್ದಾನೆ. ಇದು ಒಂದು. ಎರಡನೇದು, ಇವನು ಯಾವ ರೀತಿ ಆ ಯಜ್ಞದ ಸಂದರ್ಭದಲ್ಲಿ ಮತ್ತು ಯಜ್ಞದ ನಂತರದಲ್ಲಿ ಅವನ ನಡವಳಿಕೆಗಳು ಹೇಗಿತ್ತು ಅನ್ನೋದನ್ನು ಕುವೆಂಪು ಚಿತ್ರಿಸ್ತಾರೆ. ಮನದೊಲೆ ತನುಜರು, ಮನಸ್ಸಿದ್ದಂತೆ ಮಕ್ಕಳು ಅಂತ ಗಾದೆ ಮಾತಿದು. ನಿಮ್ಮ ಮನಸ್ಸು ಹೆಂಗಿದೆಯೋ ನಿಮ್ಮ ಮಕ್ಕಳು ಹೆಂಗಿರ್ತಾರೆ ಅಂತ ಗಾದೆ ಮಾತನ್ನು ಅರ್ಥ ಮಾಡಿಕೊಂಡು ತನ್ನ ಮನಸ್ಸಿನಲ್ಲಿ ಇರಬಹುದಾದ ಅಲ್ಪತೆಯ ಭಾವಗಳನ್ನೆಲ್ಲ, ಅಲ್ಪ ಭಾವನೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ಅದನ್ನೆಲ್ಲ ತೊರೆದು ಅವನು ಏನನ್ನು ಧ್ಯಾನಿಸ್ದ ಅಂದರೆ, ಈಗ ಯಜ್ಞದ ಸಂದರ್ಭದಲ್ಲಿ ಗಗನಮಂ ಆಕಾಶವನ್ನು, ಯಾಕೆಂದರೆ ಆಕಾಶ ವಿಸ್ತಾರವಾದದ್ದು, ಪೃಥ್ವಿಯಂ ಪೃಥ್ವಿ ಅತ್ಯಂತ ತೂಕವಾದದ್ದು, ಭಾರವಾದದ್ದು, ವಾರ್ಧಿಯಂ ಸಮುದ್ರವನ್ನು ನೆನಪಿಸ್ಕೊಳ್ತಾ ಇದ್ದಂತೆ ಅವನು ಧ್ಯಾನಿಸ್ತಾ ಇದ್ದಂತೆ. ಪರ್ವತ ಅರಣ್ಯಗಳನ್ನು, ಕಾಡು ಮತ್ತು ಬೆಟ್ಟಗಳನ್ನು ಅವನು ಜ್ಞಾಪಿಸ್ಕೊಳ್ತಾ, ಯಾಕೆಂದರೆ ಅವೆಲ್ಲ ಬೃಹತ್ ಮತ್ತು ಮಹತ್ತಿಗೆ ಸಂಕೇತಗಳು. ಅಂದರೆ ನಾಳೆ ಹುಟ್ಟೋ ಮಕ್ಕಳು ಬೃಹತ್ ಮಹತ್ತನ್ನು ವ್ಯಕ್ತಿತ್ವದಲ್ಲಿ ಇಟ್ಕೊಂಡಿರಬೇಕು ಅಂತ. ಅವರು ಅಲ್ಪಮತಿಗಳಾಗಬಾರ್ದು, ಅವರು ವಿಚಾರಮತಿಗಳಾಗಬೇಕು, ಅಷ್ಟೇ ಅಲ್ಲ ವಿಶಾಲ ಮತಿಗಳಾಗಬೇಕಾದ್ರೆ ತಂದೆ ತಾಯಿಗಳು ಅದೇ ರೀತಿ ಅಲ್ಪಮತಿಗಳಾಗಿರಬಾರ್ದು, ಅವರು ವಿಶಾಲ ಮತಿಗಳಾಗಿರಬೇಕು. ಅವರು ಅವರ ಹೃದಯ, ಬುದ್ಧಿ, ಮನಸ್ಸು, ಭಾವನೆ ಆಕಾಶದಂತೆ ಇರಲಿ, ಭೂಮಿಯಂತೆ ಇರಲಿ, ಸಮುದ್ರದಂತೆ ಇರಲಿ, ಪರ್ವತದಂತೆ ಇರಲಿ, ಧೀರರಾಗಿರಲಿ, ಉದಾತ್ತರಾಗಿರಲಿ, ಗಂಭೀರರಾಗಿರಲಿ, ಭದ್ರರಾಗಿರಲಿ, ಸುಂದರರಾಗಿರಲಿ ಅಂತ ಭಾವಿಸುತ್ತಾ ಅವನು ತನ್ನ ಹೃದಯದಲ್ಲಿ ಆ ಭಾವನೆಗಳನ್ನು ಇಟ್ಕೊಂಡು ಅವನು ಕಾಮಿಸಿದ. ಆ ಕಾಮದ ಕಾಮಕೇಳಿಯ ಒಂದು ಘಟನೆಗಳಿಗೆ ಆ ರೀತಿ ತನ್ನನ್ನು ಅವನು ತೊಡಗಿಸ್ಕೊಂಡ. ಇದು ಕಾಮ ಅಂದರೆ, ಕಾಮ ಅಂದರೆ ಕೇವಲ ಗಂಡು ಹೆಣ್ಣುಗಳ ನಡುವಿನ ದೈಹಿಕ ಸ್ಪರ್ಶ, ಆಕರ್ಷಣೆ ಅಷ್ಟು ಮಾತ್ರ ಅಲ್ಲ, ಕೂಡುವಿಕೆ ಮಾತ್ರವಲ್ಲ. ಆ ಕೂಡುವಾಗ ಗಂಡು ಹೆಣ್ಣುಗಳು ಯಾವ ಭಾವನೆಯನ್ನು ಇಟ್ಕೊಂಡು ಕೂಡ್ತಾರೋ ಅದಕ್ಕೆ ತಕ್ಕಂತೆ ಮಕ್ಕಳು ಹುಡ್ತಾರೆ. ಅದಕ್ಕೆ ಕುವೆಂಪು ಅವರು ಹೇಳಿರೋದು ಮನದೊಲೆ ತನುಜರು. ನೃಪತಿಯ ಭಾವ ಮಹಿಮಾ ಜ್ಯೋತಿ ಸಂಚರಿಸಿದುದು ಮಿಂಚಿ ಪಟ್ಟ ಮಹಿಷಿಯರ ಎರ್ದೆಗಳು ಕೂರ್ಮೆ ಬೆಸುಗೆಯಿಂ ದ್ವೈತ ತಾನ ದ್ವೈತ ಮಪ್ಪುದೊಂದಚ್ಚರಿಯಬೇ ಮೈಗಳೆನಿತಾದೊಡೇನೋ ಒಲಿದ ವರ್ಗೇ ಮೈಗಳೆನಿತಾದೊಡೇನೋ ದಿಟಂ ಮನ ಮುಂದೆಯಲ್ದೆ. ಇಲ್ಲಿ ರಾಜನೇನೋ ಈ ರೀತಿಯಾಗಿ ಭಾವಿಸ್ಕೊಂಡ, ಧ್ಯಾನಿಸ್ಕೊಂಡ, ಅವನ ಪತ್ನಿಯರು ಏನು ಮಾಡಿದ್ರು, ನೃಪತಿಯ ಆ ಭಾವ ಮಹಿಮೆಯ ಜ್ಯೋತಿ ಸಂಚರಿಸಿದುದು ಮಿಂಚಿ ಪಟ್ಟ ಮಹಿಷಿಯರ ಎರ್ದೆಗಳೋಳ್, ಎರ್ದೆ ಎದೆ ಅವರ ಹೃದಯ. ಈ ಪಟ್ಟ ಮಹಿಷಿಯರು ಎಲ್ಲ ರಾಣಿಯರು ಮೂರು ಜನ ಏನಿದ್ರು ಅವರ ಹೃದಯಕ್ಕೂ ಕೂಡ ಅದೇ ಭಾವನೆಯೇ ಬಂದು, ಕವಿಯ ಭಾವವನ್ನು ಯಾರು ಸಮಾನವಾಗಿ ಗ್ರಹಿಸ್ತಾನೋ ಅವನು ಸಹ ಹೃದಯ ಅಂತ. ಹೃದಯವಂತಿಕೆ ಬೇಕು. ಯಾರು ಚೆನ್ನಾಗಿ ಹಾಡಿದರೆ ಗಮಕವನ್ನು, ಸಂಗೀತವನ್ನು ಅದನ್ನು ಆಸ್ವಾದಿಸಿದಾಗ ಇನ್ನೂ ಚೆನ್ನಾಗಿ ಹಾಡ್ತಾರೆ, ಇನ್ನೂ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ದಶರಥನ ಮನಸ್ಸಿನಲ್ಲಿ ಯಾವ ಯಾವ ಉದಾತ್ತ ಭಾವನೆಗಳು ಬಂತೋ ಆ ಉದಾತ್ತ ಭಾವನೆಗಳೆಲ್ಲ ಅವನ ಪತ್ನಿಯರ ಹೃದಯಕ್ಕೆ ಟ್ರಾನ್ಸ್ಫರ್ ಆಯ್ತದ್ದು, ವರ್ಗಾವಣೆಗೊಳ್ತು, ಅದು ಮಿಂಚಿತು, ಅವರ ಹೃದಯದಲ್ಲೂ ಮಿಂಚಿತು. ಅದು ಭಾವ ಮಹಿಮಾ ಜ್ಯೋತಿ ಅನ್ನೋ ಶಬ್ದದಲ್ಲಿ ಕುವೆಂಪು ಅವರು ಹೇಳ್ತಾರೆ. ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಕೂರ್ಮೆಯಿಂದ, ಪ್ರೀತಿಯಿಂದ ಇಬ್ಬರು ವ್ಯಕ್ತಿಗಳು ಹತ್ರ ಬಂದಾಗ, ಒಂದಾದಾಗ ಅಲ್ಲಿ ತನಕ ಅವರು ದ್ವೈತದಲ್ಲಿ ಭಾವನೆಯಲ್ಲಿರ್ತಾರೆ. ಅಂದರೆ ಡ್ಯುಯಲಿಸಮ್, ಅವರು ಡ್ಯುಯಲ್ ಆಗಿರ್ತಾರೆ, ನಾನು ಬೇರೆ ನೀನು ಬೇರೆ ಅಂತ. ಅವರಿಬ್ಬರು ಒಂದಾಗ್ಬಿಟ್ಟಾಗ ಅವರು ನಾನ್ ಡ್ಯುಯಲ್ ಆಗಿಬಿಡ್ತಾರೆ, ಅದೇ ಅದ್ವೈತ. ಅಂದರೆ ದ್ವೈತವಲ್ಲದ್ದು ಅಂತ.
ಅದ್ವೈತ ಅಂದರೆ ಏನು ಅಂದರೆ ಗಂಡು ಮತ್ತು ಹೆಣ್ಣಿನ ಮನಸ್ಸು ಒಂದಾಗುವುದು, ಆಗ ಒಳ್ಳೆಯ ಸಂತಾನ ಉಂಟಾಗ್ತದೆ ಅಲ್ವೇ ಅನ್ನುವ ಪ್ರಶ್ನೆಯನ್ನು, ಪ್ರಶ್ನೆ ಮಾತ್ರ ಅಲ್ಲ ಅದು, ಅದು ಹೌದು ಅನ್ನುವಂಥ ಒಂದು ನಿಶ್ಚಿತವಾದ ಭಾವವನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಸಂತಾನ ಕಾಮಿಧರಾಧಿಪಂ ತಾನಿಂತುಟೊಂದು ಹುಣ್ಣಿಮೆಯಿರುಳ್ ಋತ್ವಿಜರೊಡನೆ ಓಮಕುಂಡದೆಡೆ ಪೂಜೆಯೊಳ್ ಪುತ್ರಾಭಿವಾಂಚೆಯ ಸಮಾಧಿಯೊಳ್ ತಾನಿರುಳ್ ನೋರ್ಮಡಿಸಿತು ಆ ಅಗ್ನಿಕುಂಡದಲ್ಲಿ ಕೆಂಡದುರಿ ಕೆರಳಿ ಕಗ್ಗತ್ತಲೆಯ ಕಲ್ಗಬ್ಬಮಂ ಸೀಳ್ದು ಕೋಟಿ ಬಿಂಚುಗಳ್ ಒಮ್ಮೆ ಮಿಂಚಿದುವು ಎನಲ್ಗೆ ದ್ಯುತಿ ಪೊಳ್ಮಿದುದು ದಿಟ್ಟಿ ಕೋರೈಸೆ ಯಾವ ಸಂದರ್ಭಕ್ಕೋಸ್ಕರವಾಗಿ ಈ ಮೂರು ಜನ ಪತ್ನಿಯರು ಮತ್ತು ರಾಜರ್ಷಿ ದಶರಥ ಕಾದಿದ್ನೋ ಅಂಥ ಸಂದರ್ಭ ಬಂದೇ ಬಿಡ್ತು. ಆ ಸಂದರ್ಭ ಹೇಗೆ ಅಂದರೆ, ಸಂತಾನಕಾಮಿಯಾದ ಸಂತಾನಕ್ಕೋಸ್ಕರ ಬಯಸಿರುವಂಥ ಈ ರಾಜನು ಯಜ್ಞವನ್ನು ಮಾಡ್ತಾನೆ ಇದ್ದಾನೆ. ಆಗ ಒಂದು ಹುಣ್ಣಿಮೆ ರಾತ್ರಿ ಬಂತು. ಒಂದು ಹುಣ್ಣಿಮೆ ಅಂದಿನ ರಾತ್ರಿ ಹುಣ್ಣಿಮೆ ಇರುಳಿನಲ್ಲಿ ಒಂದು ಯಾವುದಕ್ಕೆ ಬಯಸಿದ್ರೂ ಆ ಘಟನೆ ಆಯಿತು. ಋತ್ವಿಜರೊಡನೆ ಹೋಮಕುಂಡದ ಪೂಜೆಯನ್ನೆಲ್ಲ ಅವನು ಮಾಡ್ತಾ ಇದ್ದಾನೆ. ಪುತ್ರಾಭಿವಾಂಚಿ ಸಮಾಧಿಯಲ್ಲಿ ಅವನಿದ್ದಾನೆ, ಅಂದರೆ ಅವನು ನಿದ್ರೆ ಮಾಡ್ತಿಲ್ಲ, ಅವನು ಆ ಧ್ಯಾನದಲ್ಲಿ ಸಮಾಧಿಯಲ್ಲಿ ಇದ್ದಾನೆ ರಾತ್ರಿ. ಆಗ ಅಗ್ನಿಕುಂಡ ಇದ್ದಕ್ಕಿದ್ದಂತೆ ಪ್ರಜ್ವಲಿಸ್ಬಿಡ್ತು, ಕೆಂಡ ಉರಿತು, ಮತ್ತೆ ಜೋರಾಗಿ ಉರಿತು ಕೆರಳಿ. ಆಗ ಕಗ್ಗತ್ತಲೆಯನ್ನು ಸೀಳಿ ಕಲ್ಗಬ್ಬಮನ್ನು ಸೀಳಿಕೊಂಡು ಕೋಟಿ ಮಿಂಚುಗಳು ಒಟ್ಟಿಗೆ ಮಿಂಚಿದಂತೆ ದೊಡ್ಡದೊಂದು ಬೆಳಕು ಕೋರೈಸಿತು. ಆಗ ಯಾವುದಕ್ಕೋಸ್ಕರ ಅವನು ಅತ್ಯಂತ ಭಕ್ತಿಯಿಂದ ವಿನಯದಿಂದ ಸಾತ್ವಿಕ ಭಾವದಿಂದ ಕದಿದ್ನೋ ಅಂತ ಒಂದು ಘಟನೆ ಉಂಟಾಯಿತು. ರಕ್ತಾಗ್ನಿತಾಂಡವ ಜ್ವಾಲ ಜಲದ ಮಧ್ಯೆ ತಾನೋರ್ವನಲ್ಲಿ ಮೈದೋರಿದನು ಝಗ ಝಗಿಸಿ ರಕ್ತಾಗ್ನಿತಾಂಡವ ಜ್ವಾಲ ಜಲದ ಮಧ್ಯೆ ತಾನೋರ್ವನಲ್ಲಿ ಮೈದೋರಿದನು ಝಗ ಝಗಿಸಿ ಮಿಂಚಿನ ದಿವ್ಯ ಕಾಂತಿಯಲಿ ಮೂಡುವಾನಿನ ಕರೆಯ ಕುಂಕುಮದ ತೀರ್ಥದೊಳ್ ಮಿಂದು ಮೂಡುವಾನಿನ ಕರೆಯ ಕುಂಕುಮದ ತೀರ್ಥದೊಳ್ ಬಿಂದು ಏಳ್ವ ಫಾಲ್ಗುಣ ಪ್ರಭಾತರವಿಯಂತೆ ಮೆರೆದುದು ವದನ ಮಂಡಲಂ ಕೇಸುರಿಯ ಹರಿಯ ರಶ್ಮಿ ಕೇಸರಗಳನೆ ಮುದ್ರಿಸಿತು ಮಂಡೆಯಂ ಕೆನ್ನವಿರ ರಾಶಿ ನಕ್ಷತ್ರಮಯ ರಾತ್ರಿಯಂ ಧರಿಸಿ ಸೂರ್ಯನ ಜೋಭಿಬಂತೆ ಕೆಂಗಿಡಿಗಳಿಂತು ತುಂಬಿದ ಅಂಬರದಂತೆ ಓ ಆಹೋ ಮಧೂಮವಂ ನೀಲದ ದುಗೂಲದ ಒಲಾಂತೂ ಪೊಳೆದುದು ಕಣ್ಗೆ ಮಂಗಳದ ಅಮರ ಮೂರ್ತಿ ಯಾಜಕರ ಮುಂದೆ. ಈ ರೀತಿ ದೊಡ್ಡ ಉರಿಯಾಯಿತು. ಆ ಉರಿಯಲ್ಲಿ ಹೇಗಿತ್ತು ಅದನ್ನು ವರ್ಣಿಸ್ತಾರೆ ಮೊದಲು. ರಕ್ತ
ರಕ್ತಾಗ್ನಿ ತಾಂಡವ ಜ್ವಾಲಾಜಲದ ಮಧ್ಯೆ ರಕ್ತಾಗ್ನಿಯಂತೆ ಕಾಣಿಸ್ತಾ ಇದೆ. ಅದು ಬಹಳ ಕೆಂಪಗಿರುವಂಥ ಅಗ್ನಿಯು ಕುಣಿಯುವಂತೆ ಕಾಣಿಸ್ತಾ ಇದೆ. ಅಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬಂದ, ಎದ್ದು ಬಂದ, ಮೈದೋರಿದ, ಕಾಣಿಸ್ಕೊಂಡ. ಆತ ಹೇಗಿದ್ದಾನೆ? ಝಗ ಝಗಿಸಿ ಕೆಂಡದುರಿಮಯ್ಯ ಮಿಂಚಿನ ದಿವ್ಯಕಾಂತಿಯಲ್ಲಿ ಹುಣ್ಣಿಮೆಯ ರಾತ್ರಿ, ಹುಣ್ಣಿಮೆಯ ರಾತ್ರಿಯಲ್ಲಿ ಆ ಅಗ್ನಿಪುರುಷ ಯಜ್ಞಕುಂಡದ ಮಧ್ಯೆ ಬಂದ, ಎದ್ದು ಬಂದ. ಅದನ್ನು ವರ್ಣಿಸ್ಬೇಕಾದ್ರೆ ಅವರು ಬೆಳಗಿನ ಜಾವದಲ್ಲಿ ಉದಿಸುವಂಥ ಸೂರ್ಯ ಇದನಲ್ಲ, ಅದು ಯಾವ ಸೂರ್ಯ? ಫಾಲ್ಗುಣದಲ್ಲಿ. ಕುವೆಂಪು ಅವರಿಗೆ ಫಾಲ್ಗುಣ ಮಾಸ ಬಹಳ ಇಷ್ಟ. ಅನೇಕ ಕವಿತೆಗಳನ್ನು ಫಾಲ್ಗುಣದ ಬಗ್ಗೆ ಬರೆದಿದ್ದಾರೆ ಅವರು. ಫಾಲ್ಗುಣ ಮಾಸದಲ್ಲಿರುವ ಪ್ರಭಾತ ರವಿ ಅಂದರೆ ಪ್ರಭಾತ ಕಾಲದ ರವಿಯಂತೆ ಅವನು ಬರ್ತಾ ಇದ್ದಾನೆ. ಹೇಗೆ ಬಂದ? ಪ್ರಭಾತ ಕಾಲದಲ್ಲಿ ಒಂದು ಕುಂಕುಮದ ನೀರಿನಲ್ಲಿ ಮುಳುಗಿ ಎದ್ದಂಥ ವ್ಯಕ್ತಿಯ ಮುಖ ಹೇಗೆ ಕೆಂಪುಗಿರುತ್ತೋ ಹಾಗೆ ಈ ಹುಣ್ಣಿಮೆಯ ರಾತ್ರಿಯಲ್ಲಿ ಅಗ್ನಿಕುಂಡದ ಪ್ರಜ್ವಲಿಸುವ ಅಗ್ನಿಕುಂಡದ ಮಧ್ಯದಲ್ಲಿ ಎದ್ದು ಬಂದಂಥ ಅಗ್ನಿಪುರುಷನ ಮುಖ ಕೆಂಪುಗಿತ್ತು ಅಂತ ಹೇಳ್ತಾರೆ. ಇನ್ನೊಂದು ಹೇಳ್ತಾರೆ, ಕೇಸುರಿಯ ಸಿಂಹದ ಹರಿಯ ರಶ್ಮಿ ಕೇಸರಗಳೇನೆ ಅದರ ಕೂದಲು ಹೇಗೆ ಹರಡಿಕೊಂಡಿರುತ್ತೋ ಅದು ಕೆಂಪು ಬಣ್ಣದಲ್ಲಿರ್ತದೋ ಹಾಗೆ ಅವನ ಕೂದಲುಗಳು ಕೂಡ ಕೆನ್ನವೀರ ರಾಶಿ, ಅದು ಕೆಂಪಗಿನ ಕೂದಲ ರಾಶಿಯಾಗಿತ್ತು. ಸಿಂಹದ ಕೆಂಪಿನ ಕೂದಲಿಗೆ ಹೋಲಿಸ್ತಾ ಇದ್ದಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ, ಸಮಾಧಾನ ಆಗ್ತಿಲ್ಲ ಕುವೆಂಪು ಅವರಿಗೆ. ಕವಿಗೆ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ ವರ್ಣನೆ ಮಾಡುವಾಗ. ನಕ್ಷತ್ರಮಯ ರಾತ್ರಿಯಲ್ಲಿ ಸೂರ್ಯನೇ ಬಂದ್ಬಿಟ್ನೇನೋ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ. ಕೆಂಗಿಡಿಗಳಿಂದ ಇಡೀ ಆಕಾಶ ತುಂಬಿಕೊಂಡಿದೆ. ಕೋಮಧೂಮದ ಮಧ್ಯದಲ್ಲಿ ಈ ರೀತಿಯ ಬಟ್ಟೆಯನ್ನು ಹಾಕ್ಕೊಂಡಿರುವಂಥ ವ್ಯಕ್ತಿ ಕಣ್ಣಿಗೆ ಕಾಣಿಸ್ಕೊಂಡ. ಆದರೆ ಗಮನಿಸಿ, ಕುವೆಂಪು ಆ ಭಾಗವನ್ನು ಹೇಗೆ ಹೇಳಿ ತೋರಿಸ್ತಾ ಇದ್ದಾರೆ ಅಂದರೆ, ಅವನು ಕ್ರೂರವಾಗಿಲ್ಲ, ಅವನು ಭಯಾನಕವಾಗಿಲ್ಲ, ನೋಡಿದ್ರೆ ಹೆದರಿಕೆ ಹುಟ್ಟುವಂತೆ ಇಲ್ಲ, ಅವನು ಮಂಗಳವಾಗಿದ್ದಾನೆ, ನೋಡಕ್ಕೆ ಆನಂದವಾಗುವಂತೆ ಇದ್ದಾನೆ. ಅವನು ಅಮರಮೂರ್ತಿ, ಅವನು ಅಮರಮೂರ್ತಿ ಅಂದರೆ ದೇವತೆಗಳ ಮೂರ್ತಿ, ದೇವತೆಗಳ ಒಬ್ಬ ದೂತ ಬಂದಿದ್ದಾನೆ. ಎಲ್ಲಿ? ಯಾರ ಮುಂದೆ ಕಾಣಿಸ್ಕೊಂಡ? ಯಾಜಕರ ಮುಂದೆ. ಯಾರು ಯಜ್ಞವನ್ನು ಮಾಡ್ತಿದ್ದಾರೋ ಅವರು ಯಾಜಕರು, ಅವರ ಮುಂದೆ ಬಂದು ಈ ರೀತಿ ಕಾಣಿಸ್ಕೊಂಡ. ತಪ್ತ ಜಾಂಬೂನದದ ದೀಪ್ತಿಯ ನಣಕವಾಡಿ ಮಿಸುಪಮಿಸುನಿಯ ಪಾತ್ರೆಯಲಿ ಸುಪಾಯ ಸರಸಂ ಕೋದಂಡ ಚಂದ್ರನಲಿ ಪೊನ್ನ ಜನ್ನದ ಜಲಂ ಪೊಳೆವಂತೆ ಕೋದಂಡ ಚಂದ್ರನಲಿ ಪೊನ್ನ ಜೊನ್ನದ ಜಲಂ ಪೊಳೆವಂತೆ ತಳ ತಳ ನಳಿದು ಕುಣಿಯೇ ಗಂಭೀರ ದುಂದುಭಿಧ್ವನಿ ಸಭಾ ನಿಶಬ್ದತೆಯ ಮಥಿಸಿ ಪೊಣ್ಮೆ ಹೀಗೆ ಯಾಜಕರ ಮುಂದೆ, ಯಜ್ಞ ಮಾಡುವವರ ಮುಂದೆ ಕಾಣಿಸ್ಕೊಂಡಂತಹ ವ್ಯಕ್ತಿ ಏನಿಟ್ಕೊಂಡಿದ್ದ ಅವನ ಕೈನಲ್ಲಿ? ತಪ್ತ ಜಾಂಬೂನದದ ದೀಪ್ತಿಯ ನಣಕವಾಡಿ ಮಿಸುಪ ಮಿಸುನಿಯ ಪಾತ್ರೆಯಲ್ಲಿ. ಅವನ ಹತ್ರ ಒಂದು ಮಿಸುನಿಯ ಪಾತ್ರೆ ಇದೆ, ಮಿಸುನಿ ಚಿನ್ನ, ಚಿನ್ನದ ಪಾತ್ರೆ ಇದೆ, ಹೊನ್ನಿನ ಪಾತ್ರೆ ಇದೆ. ಆ ಹೊನ್ನಿನ ಪಾತ್ರೆಯಲ್ಲಿ ಸುಪಾಯಸ ರಸಂ ಶಬ್ದವನ್ನು ಗಮನಿಸಿ ರಸಿಕರೆ. ಸುಪಾಯಸ ರಸಂ, ಒಳ್ಳೆಯ ಪಾಯಸ ಅದು, ಸುಪಾಯಸ ಅದು, ಒಳ್ಳೆಯ ಪಾಯಸದ ರಸ ಇದೆ ಅಲ್ಲಿ. ಒಂದು ಪಾಯಸದ ಪಾತ್ರೆ, ಆ ಪಾತ್ರೆ ಒಳಗಡೆ ಪಾಯಸ ಇದೆ, ಒಂದು ಸಿಹಿ ಪದಾರ್ಥ ಅಂತ ಇಟ್ಕೋಬಹುದು ನಾವು ಪಾಯಸ. ಅದು ಚಿನ್ನದ ಪಾತ್ರೆನಲ್ಲಿದೆ. ಕೋದಂಡ ಚಂದ್ರನಲ್ಲಿ ಪೊನ್ನ ಜೊನ್ನದ ಜಲಂ ಹೊಳೆಯುವಂತೆ, ಹೊನ್ನಿನ ಜೊನ್ನು, ಜೊನ್ನ ಅಂತ ಹೇಳಿದ್ರೆ ಬೆಳಕು, ಚಂದ್ರನ ಬೆಳಕಿದೆಯಲ್ಲ ಅದು ಜೊನ್ನ, ಜ್ಯೋತ್ಸ್ನ ಅನ್ನುವುದರ ಕನ್ನಡ ಪದ ಜೊನ್ನ. ಅಂದರೆ ಚಿನ್ನದ ಬೆಳದಿಂಗಳಿನ ನೀರಿನಂತೆ ಹೊಳಿತಾ ಇದೆಯಂತೆ ಅದು. ತಳತಳ ನಲಿದು ಕುಣಿಯೇ,
ಆ ರಸ ಅಪಾಯಸ ಆ ರೀತಿ ಇದೆ, ಆ ಪಾತ್ರೆ ಆ ರೀತಿ ಇದೆ, ಅದನ್ನು ಹೇಗೆ ಕೊಡ್ತಾ ಇದ್ದಾನೆ, ತೋಳ್ ನೀಡಿ ಕೈ ಬಿಚ್ಚಿ ಕೊಡ್ತಾ ಇದ್ದಾನೆ ಅವನು. ಇವರು ಮನಸ್ಸು ಬಿಚ್ಚಿ ಪ್ರಾರ್ಥನೆ ಮಾಡಿದ್ರು, ಹಾಗಾಗಿ ದೇವತೆ ಕೈ ಬಿಚ್ಚಿ ಕೊಡ್ತಾ ಇದ್ದಾನೆ ಅನ್ನುವ ಧ್ವನಿಯನ್ನು ಕುವೆಂಪು ಅವರಲ್ಲಿ ತರ್ತಾ ಇದ್ದಾರೆ. ಮತ್ತು ಅವನು ಮಾತಾಡ್ತಾ ಇದ್ದಾನೆ, ಮೌನವಾಗಿ ಕೊಡ್ತಾ ಇಲ್ಲ. ಬೇಳ್ದನು ಆಶೀರ್ವಾದ ಮೊದಲು ಕೊಟ್ಬಿಡಲಿಲ್ಲ, ಪಾತ್ರೆಯನ್ನು ಚಿನ್ನದ ಪಾಯಸ ತುಂಬಿರುವಂಥ ಚಿನ್ನದ ಪಾತ್ರೆಯನ್ನು ಹಾಗೆ ಕೊಡಲಿಲ್ಲ, ಆಶೀರ್ವಾದ ಮಾಡಿ ಕೊಟ್ಟ. ಆಶೀರ್ವಾದ ಮಾಡಬೇಕಾದ್ರೆ ಅವನ ಶಬ್ದ, ಅವನ ಧ್ವನಿ ಹೇಗಿತ್ತು ಅಂತ ಹೇಳ್ತಾರೆ, ಮಂದ್ರ ಗಂಭೀರ, ಅದು ತುಂಬ ತಾರಕದಲ್ಲಿರಲಿಲ್ಲ, ಅದು ಮಧ್ಯದಲ್ಲೂ ಇರಲಿಲ್ಲ, ಮಂದ್ರವಾಗಿತ್ತದು, ತಗ್ಗಿನ ಮನೆಯಲ್ಲಿತ್ತು, ಗಂಭೀರವಾಗಿತ್ತು, ಅದು ದುಂದುಬಿ ಧ್ವನಿಯಂತೆ ಇತ್ತು, ಮೊಳಗುತ್ತಾ ಇತ್ತು ಆ ಧ್ವನಿ. ಅದು ಏನು ಮಾಡ್ತು, ಈ ಸಭೆ ಎಷ್ಟು ನಿಶ್ಶಬ್ದವಾಗಿತ್ತಲ್ಲ, ಅದನ್ನು ಮಥಿಸಿ ಅದನ್ನು ಕಡೆದು ತೆಗೆದಂತೆ, ಅಂದರೆ ನಿಶ್ಶಬ್ದತೆಯ ಮಧ್ಯದಲ್ಲಿ ಮಂದ್ರ ಧ್ವನಿಯಂತೆ ಅವನು ಆಶೀರ್ವಾದದ ಮಾತುಗಳನ್ನು ಆಡ್ತಾನೆ. ಆ ಆಶೀರ್ವಾದದ ಮಾತುಗಳು ತುಂಬ ಮುಖ್ಯವಾದವು. ಸೃಷ್ಟಿಯ ಶಕ್ತಿ ದೂತನೆಂ ರಾಜೇಂದ್ರ ಋತ ಚಿಲ್ಮಯಿ ಲೀಲೆಗಾಂ ಕವಿಕ್ರತುಕಣ ಸೃಷ್ಟಿಯ ಶಕ್ತಿ ದೂತನೆಂ ರಾಜೇಂದ್ರ ಋತ ಚಿನ್ಮಯಿ ಲೀಲೆಗೆ ಆಂ ಕವಿಕ್ರತು ಕಣ ಕೊಳ್ಳಿದಂ ಕಾಮಧೇನುವಿನ ಕೊಡಗೆಚ್ಚಲ ಪಾಕರೆದು ಗೈದ ಪಾಯಸಮಿದಂ ಕಾಮಧೇನುವಿನ ಕೊಡಗೆಚ್ಚಲಂ ಪಾಲ್ಗರೆದು ಗೈದ ಪಾಯಸಮಿದಂ ಮರುಭೂಮಿ ನಗುವ ನಂದನವಪ್ಪುದು ಇದನೆಂಟೆ ಮರುಭೂಮಿ ನಗುವ ನಂದನವಪ್ಪುದು ಇದನೆಂಟೆ ಮೆಚ್ಚಿತೈ ನಿನ್ನೀ ವ್ರತ ಕೆರುತಂ ಪಸುಗೆ ನೀಡಂ ಶಂಗಳಂ ಸತಿಯರ್ಗೆ ಗೆಲ್ವುದು ಆ ವಿಧಿ ಲೀಲೆಯುಂ ಅಗ್ನಿಪುರುಷ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ. ಪಾಯಸದ ಪಾತ್ರೆಯನ್ನು ದಶರಥನ ಕೈಗೆ ಕೊಡುವುದಕ್ಕೆ ಮೊದಲು, ನಾನು ದೂತ. ಯಾವುದರ ದೂತ? ಸೃಷ್ಟಿಶಕ್ತಿಯ ದೂತ. ಸೃಷ್ಟಿಯಾಗಬೇಕಾದ್ರೆ ಒಂದು ದೇವತೆ ಇದೆ, ಅದಕ್ಕೆ ಸಂಬಂಧಪಟ್ಟಂಥ ನಾನೊಬ್ಬ ದೂತ ರಾಜನೇ. ಋತ ಚಿನ್ಮಯಿ ಲೀಲೆಗಾಂ ಕವಿಕೃತು ಕಣ. ಕವಿಕೃತು ಅಂತ ಹೇಳಿದ್ರೆ ಒಂದು ಕವಿ ಅಂತ ಹೇಳಿದ್ರೆ ಋಷಿ ಅಂತ ಅರ್ಥ. ಋಷಿಗಳು ಮಾಡುವ ಯಜ್ಞ ಇದೆಯಲ್ಲ, ಇದರ ಲೀಲೆ ಅದ ಅಥವಾ ಸೃಷ್ಟಿಯ ಋತದ ಲೀಲೆ ಇದೆಯಲ್ಲ, ಅದರ ಒಂದು ಭಾಗವಾಗಿ ನಾನು ದೂತನಾಗಿ ಬಂದಿದ್ದೀನಿ. ಅಂದರೆ ಋತ ಏನನ್ನೋ ಮಾಡಬೇಕು ಅಂತ ಇದೆ, ಏನನ್ನೋ ಸೃಷ್ಟಿಸಬೇಕು ಅಂತಿದೆ. ಆ ಸೃಷ್ಟಿಸಬೇಕಾದ್ರೆ ಸೃಷ್ಟಿಶಕ್ತಿಯ ದೇವತೆ ಇದೆ, ಆ ಸೃಷ್ಟಿಶಕ್ತಿಯ ದೇವತೆಯು ನನಗೆ ಏನನ್ನೋ ಕೊಟ್ಟಿದೆ, ಅದನ್ನು ನಾನು ನಿನಗೆ ಕೊಡಲಿಕ್ಕೆ ಇಲ್ಲಿ ಬಂದಿದ್ದೀನಿ, ಇದನ್ನು ತಗೋ ಅಂತ ಹೇಳ್ದ. ಕೊಳ್ಳಿ ತಗೋ ಇದನ್ನು ಕೋ ಅಂತ ಹೇಳ್ದ. ಆ ಪಾಯಸ ಹೇಗಿತ್ತು ಅಂತ ವರ್ಣಿಸ್ತಾರೆ. ಮಹಾಕಾವ್ಯದ ಲಕ್ಷಣವೇ ಇದು. ಮಹಾಕಾವ್ಯದ ಬಹಳ ಸ್ವಭಾವ ಏನಂದರೆ, ಅವಾಗ ಹೇಳಿದ್ರಲ್ಲ ನಿಧಾನಕ್ಕೆ ಹೋಗಬೇಕು ಅಂತ. ಕಾವ್ಯದ ಪ್ರಾರಂಭದಲ್ಲಿ ನಾವು ಅವಸರ ಮಾಡಬಾರ್ದು, ನಿಧಾನಕ್ಕೆ ಮಂದಗತಿಯಲ್ಲಿ ಹೋಗಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಇಲ್ಲಿ ನೆನಪಿಸ್ಕೊಳ್ಬಹುದು. ಆ ಪಾಯಸದ ವರ್ಣನೆ ಮಾಡ್ತಾರೆ. ಪಾಯಸ ಅಂದ್ರೆ ಏನು? ಹಾಲಿನಿಂದ ಮಾಡಿರುವ ಒಂದು ಸಿಹಿ ಪದಾರ್ಥ. ಪಯ ಅಂದ್ರೇ ಹಾಲು. ಹೀಗಾಗಿ ಕಾಮಧೇನು ಇದೆಯಲ್ಲ, ಸ್ವರ್ಗಲೋಕದ ಕಾಮಧೇನು ಅಂತ ಒಂದು ದೊಡ್ಡ ಹಸು ಇದೆ, ಒಳ್ಳೆ ಹಸು. ಅದರ ಕೊಡಗೆಚ್ಚಲಿದೆ, ಚೆನ್ನಾಗಿ ಹಾಲು ಕೊಡುವಂಥ ಅದರ ಕೆಚ್ಚಲಿದೆ. ಅದರ ಕೆಚ್ಚಲಿನಿಂದ ಕರೆದು ಮಾಡಿರುವಂಥ ಹಾಲಿದೆಯಲ್ಲ, ಆ ಹಾಲಿನಿಂದ ಮಾಡಿರುವಂಥ ಪಾಯಸ ಇದು. ಈ ಪಾಯಸದಿಂದ ಏನಾಗುತ್ತೆ ಅಂದರೆ, ಮರುಭೂಮಿ ನಗುವ ನಂದನ ಆಗುತ್ತೆ. ನಿನ್ನ ಜೀವನ ಮರುಭೂಮಿಯಂತೆ ಒಣಗಿ ಹೋಗಿದೆ, ಒಂದು ಸ್ವಲ್ಪವೂ ಜೀವ ಜಲವಿಲ್ಲ, ಸೃಷ್ಟಿ ಇಲ್ಲ, ನಿನ್ನ ಮನೆಯಲ್ಲಿ ಮಕ್ಕಳ ನಗುವಿಲ್ಲ, ಕೇಕೆ ಇಲ್ಲ, ಅದು ನಂದನ ಆಗಿಬಿಡುತ್ತೆ. ಇವತ್ತಿಗೂ ಈ ಪದ ನಾವು ಬಳಸ್ತೀವಿ. ಯಾರು ಮನೇಲಾದರೂ ಮಕ್ಕಳು ಆಟ ಆಡ್ಕೊಂಡಿದ್ರೆ ಅವ್ರ ಮನೆ ನಂದನವನ,
ನಂದಗೋಕುಲ ಅನ್ನೋ ಶಬ್ದವನ್ನು ಬಳಸ್ತೀವಿ. ಈ ಪಾಯಸವನ್ನು ನೀನು ಇಂಟು, ಇದನ್ನು ನೀನು ಸವಿ, ಇಂಟುವುದು ಸವಿಯುವುದು, ನೀನೇ ಇದನ್ನು ಸವಿಬಾರದು ಒಬ್ಬನೇ. ಮೆಚ್ಚಿತೈ ನಿನ್ನೀ ವ್ರತಕ್ಕೆ ಋತಂ, ನೀನು ಮಾಡಿದಂಥ ಈ ವ್ರತವನ್ನು ವೃತಶಕ್ತಿ ಒಪ್ಕೊಳ್ತು, ಮೆಚ್ಚುಗೆ ಆಗಿದೆ ವೃತಕ್ಕೆ, ಆ ವೃತ ನಿನಗೆ ಕೊಡ್ತಾ ಇದೆ. ಪಶುಗೆ ನೀಡಂಶಂಗಳಂ ಸತಿಯರಿಗೆ, ಈ ಹಾಲಿನ ಪಾಯಸ ಏನಿದೆ ಇದನ್ನು ನೀನು ಒಬ್ಬ ರಾಣಿಗೆ ಪೂರ್ತಿ ಕೊಟ್ಬಿಡ್ಬೇಡ, ಮೂರು ರಾಣಿಯರಿಗೂ ಕೆಲವು ಅವರವರ ಭಾಗಗಳನ್ನು ಕೊಡು, ಅಂಶಗಳನ್ನು ಕೊಡು ಅಂತ. ಅಂದ್ರೇನರ್ಥ, ಮುಂದೆ ಹುಟ್ಟುವ ಮಕ್ಕಳು ವೃತದ ಅಂಶಗಳಾಗಿ ಹುಟ್ಟುತ್ತಾರೆ. ಸತ್ಯಕ್ಕೆ ಮೂಲವಾದ ಯಾವುದು ವೃತ ಇದೆಯೋ ಅದರ ಅಂಶಗಳಾಗಿ ಅವರು ಹುಟ್ಟುತ್ತಾರೆ. ಮುಂದೆ ಏನಾಗುತ್ತೋ ನೋಡ್ಕೋಣ. ವಿಧಿ ಲೀಲೆನೇ ಗೆಲ್ಲೋದು, ಮುಂದಕ್ಕೆ ನೋಡ್ಕೋಣ. ನೀನು ಇಷ್ಟನ್ನು ಈ ರಾಣಿಯರಿಗೆ ಕೊಟ್ಬಿಡಪ್ಪ ಅನ್ನೋ ಮಾತನ್ನು ಆ ದೂತ, ಆ ವೃತಶಕ್ತಿಯ ದೂತ ದಶರಥನಿಗೆ ಹೇಳ್ತಾನೆ.